ಡಾಕ್ಟರ್ ಗಂಗಾಧರ್ ಭಟ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಾವು ಮಳೆಯ ಬಗ್ಗೆ ಅಥವಾ ನೀರಿನ ಬಗ್ಗೆ ಹೆಚ್ಚು ಯೋಚನೆ ಮಾಡುವುದಿಲ್ಲ. ಬೇಸಿಗೆ ಬಂದ ತಕ್ಷಣ ಎಲ್ಲಿ ನೀರಿದೆ ಅಂತ ನಾವು ಹುಡುಕಿಕೊಂಡು ಹೋಗ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ವಾರ್ಷಿಕವಾಗಿ ಸುಮಾರು 4,000 ಮಿಲಿಮೀಟರ್ ಮಳೆ ಬೀಳುವಂಥ ಒಂದು ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಬೇಸಿಗೆಯಲ್ಲಿ ನೀರಿನ ಒಂದು ಕೊರತೆ ಆಗ್ತದೆ ಅಂತ ಹೇಳಿ, ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಳೆ ನೀರಿನ ಕೊಯ್ಲು ಮಾಡುವಂತಹದ್ದು ಅಥವಾ ಜಲ ಮರುಪೂರಣ ಮಾಡುವಂತಹದ್ದು, ಇದರ ಒಂದು ಅಗತ್ಯ ಏನು ಹಾಗೂ ಯಾವ ರೀತಿ ಮಾಡಬಹುದು, ಇದರಿಂದ ಏನೇನು ಅನುಕೂಲತೆಗಳಿವೆ, ಪೇಟೆಯಲ್ಲಿ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾಡುವಂತಹದ್ದು ಹಾಗೂ ಕೃಷಿ ಜಮೀನಿನಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ಹೇಗೆ ಮಾಡುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ ಹೇಳಿ, ಮಳೆ ಕೊಯ್ಲು ಅಥವಾ ಜಲ ಮರುಪೂರಣ ಅಂದರೆ ಏನು ಸರ್? ಇದು ಮಳೆ ನೀರು ಕೊಯ್ಲು ಅಂತ ಹೇಳಿದರೆ ಅಥವಾ ಜಲ ಮರುಪೂರಣ ಅಂತ ಹೇಳಿದರೆ, ಈಗ ಮನೆಯ ಛಾವಣಿ ಮೇಲೆ ಅಥವಾ ಮನೆಯ ಸುತ್ತಮುತ್ತ ಬಿದ್ದ ಮಳೆ ನೀರನ್ನು ಸಂಗ್ರಹಿಸಿ ಭೂಮಿಗೆ ಬೀಳುವಂಥ ನೀರು ಅದನ್ನು ಸಂಗ್ರಹಿಸಿ ನಾವೊಂದು ಸಂಪಲ್ಲಿ ಅಥವಾ ಟ್ಯಾಂಕಲ್ಲಿ ಅಥವಾ ನಮ್ಮ ಬಾವಿಗೆ ಅಥವಾ ಪಕ್ಕದಲ್ಲಿರೋ ಬೋರ್ವೆಲ್ಗೆ ರೀಚಾರ್ಜ್ ಮಾಡಿ ನೀರನ್ನು ಸಂಗ್ರಹಿಸಿ ಇಡಬೇಕು ಮುಂದಿನ ಉಪಯೋಗಕ್ಕೆ. ಈಗ ನಾವು ಬ್ಯಾಂಕ್ನಲ್ಲಿ ಒಂದು ಸ್ವಲ್ಪ ಹಣ ಇಡ್ತೇವೆ ನಮ್ಮ ಅಗತ್ಯಕ್ಕೆ ಬೇಕಾದ ಹಾಗೆ, ಬೇಕಾದಾಗ ತಗೊಳ್ತೇವೆ. ಇಲ್ಲೂ ಹಾಗೆ ಮಳೆ ಎಕ್ಸೆಸ್ ಆಗಿ ಬಂದಾಗ ಆ ನೀರನ್ನು ಸಂಗ್ರಹಿಸಿ ಅದನ್ನು ನಮ್ಮ ಮುಂದಿನ ಉಪಯೋಗಕ್ಕಾಗಿ ಬಳಸಿಕೊಳ್ಳಲಿಕ್ಕೆ ಆಗ್ತದೆ. ಅದನ್ನು ಕುಡಿಯುವ ನೀರಿಗೆ ಆಗ್ಬೋದು ಅಥವಾ ನೀವು ಹೇಳಿದ್ರಾಗಲೇ ಕೃಷಿ ಹೊಂಡಗಳನ್ನು ಮಾಡಿ ಕೃಷಿ ಭೂಮಿ ಜಾಸ್ತಿ ಇದ್ದರೆ ಆ ಕೃಷಿ ಭೂಮಿಯಲ್ಲಿ ಸಹ ನೀರನ್ನು ಸಂಗ್ರಹಿಸಿಡಬಹುದು. ಹಾಗೆ ಅದರಲ್ಲಿ ಬೋರ್ವೆಲ್ಲಿಗೆ ಅಥವಾ ಬಾವಿಗೆಲ್ಲ ರೀಚಾರ್ಜ್ ಮಾಡಿದರೆ ಅದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಉಪಯೋಗಕ್ಕೆ ಬರ್ತದೆ ಖಂಡಿತವಾಗಿ ಅಂತ ಹೇಳಿದರೆ, ಈಗ ನಮ್ಮ ನೀವು ಹೆಚ್ಚಿನ ಕಡೆಯಲ್ಲಿ ನಮಗೆ 40x30 ಸೈಟ್ ಇರ್ತದೆ ನಗರಗಳಲ್ಲಿ ಆಗ್ಬೋದು, ಹೆಚ್ಚಿನ ನಗರಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ. ಈ 40x30 ಅಂದರೆ 1200 ಚದರ ಅಡಿ ಆಯಿತು. ಅದರಲ್ಲಿ 1000 ಚದರ ಅಡಿಯನ್ನಾದರೂ ನಾವು ಉಪಯೋಗಿಸ್ಕೊಳ್ಬೋದು. ನಮ್ಮ ಟೆರೆಸ್ ಮೇಲೆ ಬಿದ್ದ ಸುಮಾರು 1 ಇಂಚು ನೀರು ಅಂದರೆ 2.54 ಸೆಂಟಿಮೀಟರ್ ಮಳೆ ಬಂದಾಗ ಅಥವಾ 25.4 ಮಿಲಿಮೀಟರ್ ಮಳೆ ಬಂದಾಗ ಸುಮಾರು 630 ಗ್ಯಾಲನ್ನಷ್ಟು ನೀರು ಕಲೆಕ್ಟ್ ಮಾಡ್ಬೋದು. ಅಂದರೆ ಲೀಟ್ರಲ್ಲಿ ಹೇಳಿದ್ರೆ ಒಂದು ಸುಮಾರು 2300-2400 ಲೀಟ್ರ್ ನೀರು ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನ ಒಂದು ದೈನಂದಿನ ಖರ್ಚಿಗೆ ಅವನು ಸುಮಾರು 135 ಲೀಟ್ರ್ ನೀರು ಬೇಕಾಗ್ತದೆ ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ 4 ಜನ ಇದ್ದರೆ ಸುಮಾರು 540 ಲೀಟ್ರ್ ನೀರು ಅವ್ರಿಗೆ ಒಂದು ದಿವಸಕ್ಕೆ ಬೇಕಾದರೆ, ಈ 10,000 ಲೀಟ್ರ್ ಎಲ್ಲ ಒಂದು ಸಂಪ್ ಅಥವಾ ಟ್ಯಾಂಕ್ ಮಾಡಿದರೆ ಅದರಲ್ಲಿ ಕಲೆಕ್ಟ್ ಆದ ನೀರು ನೋಡಿ, ಒಂದು 10,000 ಲೀಟ್ರ್ನ ಒಂದು ಸಂಪ್ ಅಥವಾ ಟ್ಯಾಂಕ್ ನೀವು ಮನೆಯ ಒಳಗೆ ಮಾಡಿದರೆ ಕೆಳಗೆ ಅದು ಸುಮಾರು 15 ದಿವಸಕ್ಕೆ ಸಾಕಾಗ್ತದೆ ಅಂತ ಹೇಳಿದರೆ, ಇಷ್ಟೊಂದು ನಾವು ನೀರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಯಾವಾಗ ನಮಗೆ ಶಾರ್ಟೇಜ್ ಬರ್ತದೆ? ನೀವು ಹೇಳಿದರೆ ಸರ್, 4,000 ಮಿಲಿಮೀಟ್ರ್ ಮಳೆ ಬರುವಂಥ ಪ್ರದೇಶ ನಮ್ಮದು, 3,500-4,000 ಮಿಲಿಮೀಟ್ರ್ ಮಳೆ ಬರುವ ಕರಾವಳಿಯಲ್ಲಿ ಸಹ ನೀರಿಗೆ ಇವತ್ತು ಹಾಹಾಕಾರ ಪಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಆಗಲಿ, ಉಡುಪಿ ಜಿಲ್ಲೆ ಆಗಲಿ, ಅಥವಾ ಉತ್ತರ ಕನ್ನಡ, ಈ ಟೆರೈನ್ ಅಂಡ್ಯುಲೇಷನ್ಸ್ ಅಂತ ಹೇಳ್ತೇವೆ, ಟೋಪೋಗ್ರಫಿ ಆ ಥರ ಇದೆ. ಮತ್ತು ಇಲ್ಲಿ ಹೆಚ್ಚಿನ ಕಲ್ಲುಗಳೆಲ್ಲ ಲ್ಯಾಟ್ರಿಟಿಕ್, ಇದು ಮುರಕಲ್ಲುಗಳು, ಕೆಳಗಡೆ ಬೇಸ್ಮೆಂಟ್ ರಾಕ್, ನೈಸಿಕ್ ರಾಕ್ಸ್ ಅಂತ ಹೇಳ್ತೇವೆ. ಆದರೆ ಭೂಮಿ ಅಂಡ್ಯುಲೇಷನ್ಸ್ ಇರೋದ್ರಿಂದ ಹೆಚ್ಚಿನ ನೀರು ಸಮತಟ್ಟಾಗಿ ಇಲ್ಲ, ಮಳೆ ಬಿದ್ದ ನೀರು ಹರಿದು ವೇಗವಾಗಿ ಸಮುದ್ರಕ್ಕೆ ಸೇರುವಂಥ ಒಂದು ಸಮುದ್ರ ಸೇರ್ತವೆ. ಭೂಪ್ರದೇಶ ಸಹ ಹಾಗೇ ಇದೆ, ಜೊತೆಗೆ ಲ್ಯಾಟ್ರೈಟ್ ಆದ್ದರಿಂದ ಇದರಲ್ಲಿ ಪರ್ಕೊಲೇಷನ್ ಸ್ವಲ್ಪ ಆದರೂ ಸಹ ಅದು ಮತ್ತೆ ಸಬ್ಸರ್ಫೇಸ್ ಫ್ಲೋ ಆಗಿ ಮತ್ತೆ ಸಮುದ್ರಕ್ಕೆ ಸೇರುವ ಚಾನ್ಸಸ್ ಎಲ್ಲ ಜಾಸ್ತಿ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರಾವಳಿಯ ಇದರಲ್ಲಿ ಜನ ಇದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಕಾಗ್ತದೆ, ಇವತ್ತು ಯೋಚನೆ ಮಾಡಬೇಕು. ಯಾಕೆ ಇಷ್ಟೊಂದು ಮಳೆ ಬಂದರೂ ಯಾಕೆ ನಾವು ನೀರಿನ ಶಾರ್ಟೇಜ್ ಬರ್ತದೆ? ಬಹುಶಃ ಕೆಲವು ಪ್ರದೇಶಗಳಲ್ಲಿ ನೀವೀಗ ಕೊಣಾಜೆ ಆಗ್ಬೋದು ಅಥವಾ ಯಾವುದೇ ಒಂದು ಸ್ವಲ್ಪ ನಾವು ಪದವು ಅಂತ ಹೇಳ್ತೇವೆ, ಮುರಕಲ್ಲಿರೋ ಜಾಸ್ತಿ ಪ್ರದೇಶಗಳಲ್ಲೂ ಪದವು ಅಂತ, ಕನ್ನಡದಲ್ಲಿ ಒಂದು ಕೊತ್ತಾರ ಪದವು, ಕೊಣಾಜೆ ಪದವು, ಮುಡಿಪಿನ ಪದವು, ಹೀಗೆಲ್ಲ ಪದವುಗಳಿವೆ, ಬೆಂಜನ ಪದವು, ಇದೆಲ್ಲ ಪದವು ಅಂತ ಹೇಳಿದ್ರೆ ಸಾಧಾರಣ ಲ್ಯಾಟ್ರಿಟಿಕ್ ಸಮತಟ್ಟಾದ ಪ್ರದೇಶ. ಬಟ್ ಅಲ್ಲಿ ಬಿದ್ದ ನೀರು ಸಹ ಬೇಗ ಹರಿದು ಹೋಗಿ ಅಥವಾ ಭೂಮಿಯ ಒಳಗಡೆ ಜಾಸ್ತಿ ಕೆಲವು ಸರ್ತಿ ಹರಿಯುತ್ತದೆ, ಕೆಲವು ಸರ್ತಿ ತುಂಬ ಹಾರ್ಡ್ ಇದ್ದರೆ ಅದು ಸಬ್ಸರ್ಫೇಸ್ಗೆ ಹೋಗೋದೇ ಇಲ್ಲ, ಸರ್ಫೇಸ್ ಫ್ಲೋನೇ ಆಗಿ ಹೋಗ್ತದೆ. ಸೊ ಈ ಥರ ಇರುವಾಗ ನಾವು ಮಳೆ ನೀರನ್ನು ಖಂಡಿತವಾಗಿ ಕೊಯ್ಲು ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಉಪಯೋಗಿಸಿಕೊಳ್ಳಲೇಬೇಕು. ಈಗ ಸಹಜವಾದಂತಹ ಒಂದು ಇಂಗುವ ಪ್ರಕ್ರಿಯೆ ಹೇಗೆ ನಡೀತದೆ ಮತ್ತು ಇದಕ್ಕೆ ಅಡೆತಡೆ ಹೇಗಾಗ್ತದೆ? ಈಗ ನಾವು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಗ್ರೌಂಡ್ ವಾಟರ್ ಅಂತ ಹೇಳ್ತೇವೆ ಸರ್, ಮೇಲ್ಗಡೆ ಝೋನ್ ಆಫ್ ಏರೇಷನ್ ಅಂತ ಇರ್ತದೆ. ನೀವು ಟಾಪ್ ಸಾಯಿಲಿಂದ ಸ್ವಲ್ಪ ಆಳದವರೆಗೆ ಅದಕ್ಕೆ ಝೋನ್ ಆಫ್ ಏರೇಷನ್ ಅಂತ ಗಾಳಿ ಆಡುವಂಥ ಒಂದು ಪ್ರದೇಶ. ಹೌದು,
ಅದರಲ್ಲಿ ಏರಿಯೇಷನ್ ಝೋನ್ ಆಫ್ ಇದು ಏರಿಯಾ ಜಾಸ್ತಿ ತುಂಬಿರ್ತದೆ ವೈಡ್ ಸ್ಪೇಸ್ಗಳಲ್ಲೆಲ್ಲ, ಅದರ ಕೆಳಗಡೆ ವಾಟರ್ ಟೇಬಲ್ ಇರ್ತದೆ, ಅದರ ಕೆಳಗಡೆ ಝೋನ್ ಆಫ್ ಸ್ಯಾಚುರೇಷನ್ ಅಂತ ಇರ್ತದೆ. ಆ ಝೋನ್ ಆಫ್ ಸ್ಯಾಚುರೇಷನಲ್ಲಿ ಎಲ್ಲ ವೈಡ್ ಸ್ಪೇಸಸ್ಸು ನೀರಿಂದ ತುಂಬಿರ್ತದೆ. ಇದು ಫ್ಲಕ್ಚುಯೇಟ್ ಆಗ್ತದೆ. ಈಗ ಮಳೆ ಜೋರಾಗಿ ಬಂದಾಗ ಅಪ್ಪರ್ ಸರ್ಫೇಸ್ ಆಫ್ ದ ಝೋನ್ ಆಫ್ ಸ್ಯಾಚುರೇಷನನ್ನು ನಾವು ವಾಟರ್ ಟೇಬಲ್ ಅಂತ ಕರಿತೇವೆ. ಈ ವಾಟರ್ ಟೇಬಲ್ ಬೇಸಿಗೆ ಬಂದಾಗ, ಈಗ ವಿಂಟರ್ ಸೀಸನ್ ಸಮ್ಮರ್ ಬಂದಾಗೆಲ್ಲ ಕೆಳಗಡೆಗೆ ಹೋಗ್ತದೆ ಅಂತ ಹೇಳಿದ್ರೆ ಬಾವಿಯಲ್ಲೇ ಕೊನೆಗೆ ಒಂದು ದಿವಸ ನೀರು ಇಲ್ಲದೆ ಹೋಗಬಹುದು. ಮತ್ತೆ ಮಳೆ ಶುರುವಾದಾಗ ಮತ್ತೆ ವಾಟರ್ ಟೇಬಲ್ ರೈಸ್ ಆಗ್ತಾ ಆಗ್ತಾ ಬಹುಶಃ ಎಷ್ಟೋ ಕಡೆ ನೀವು ಗಮನಿಸಿರಬಹುದು ಸರ್, ಸರ್ಫೇಸ್ ಅಲ್ಲೇ ನೀರು ಫ್ಲೋ ಆಗ್ತದೆ, ಹೊರಗಡೆ ಸ್ಪ್ರಿಂಗ್ ಆಗಿ ಎಮರ್ಜ್ ಆಗ್ತದೆ. ಸೊ ಈ ಥರ ನಮ್ಮ ಒಂದು ಪ್ರಕ್ರಿಯೆ ಇರುವಾಗ ನಾವು ಭೂಮಿಯಲ್ಲಿ ಎಷ್ಟು ನೀರು ಸಿಗ್ತದೆ ಅಂತ ಹೇಳೋದಕ್ಕೆ ನಾವು ಝೋನ್ ಆಫ್ ಸ್ಯಾಚುರೇಷನ್ನಲ್ಲಿ ಇದು ಮಾಡ್ತೇವೆ. ಹಾಗೆ ಈ ಬಾವಿಗಳನ್ನು ತೆಗೆದಾಗ ಬಾವಿಗಳಲ್ಲಿ ಸಾಕಷ್ಟು ನೀರಿನ ಸಂಗ್ರಹ ಇರೋದಿಲ್ಲ ಕೆಲವು ಸಲ, ಬೇಸಿಗೆಯಲ್ಲಿ ಅಂತೂ ನೀರಿಗೆ ಭಾಳ ನಾವು ಕಷ್ಟಪಡ್ತೇವೆ. ಸೊ ಅದರ ಜೊತೆಗೆ ಬೋರ್ವೆಲ್ಗಳನ್ನು ಈಗ ಜಾಸ್ತಿ ತೆಗಿತಾ ಇದ್ದಾರೆ. ಇವತ್ತು ಮುಂಚೆ ಬಹಳ ಒಂದು 30-40 ವರ್ಷಗಳ ಹಿಂದೆ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿಯಲ್ಲಿ ಒಂದು 300-350 ಅಡಿ ಆಳದಲ್ಲಿ ಒಳ್ಳೆ ನೀರು ಸಿಗ್ತಾ ಇತ್ತು ಬೋರ್ವೆಲ್ಲಲ್ಲಿ, 1-1.5 inch ಎಲ್ಲ. ಇವತ್ತೇನಾಗಿದೆ ಅಂತ ಹೇಳಿದರೆ ಎಲ್ಲರೂ ಸುತ್ತಮುತ್ತ ಬಾವಿ ಮತ್ತು ಜನಸಂಖ್ಯೆ ಜಾಸ್ತಿ ಆದಂಗೆ ಮತ್ತು ಕೈಗಾರಿಕೆಗಳು ಬಂದದ್ದರಿಂದ ನಗರ ಪ್ರದೇಶಗಳ ಬೆಳವಣಿಗೆ ಆದದ್ದರಿಂದ ಸುತ್ತಮುತ್ತ ನೀರಿಗೆ ಜಾಸ್ತಿ ಡಿಮ್ಯಾಂಡ್ ಆಗಿರೋದ್ರಿಂದ ಇವತ್ತು ಬೋರ್ವೆಲ್ಸ್ ಸುಮಾರು 500-600-800 ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೆಲವು ಕಡೆ ನಾನು ಕೇಳಿದ್ದೆ, ನಮ್ಮ ಕಿನ್ನಿಗೋಳಿ, ಮೂಡಬಿದ್ರೆ ಮತ್ತು ಕೆಲವು ಪ್ರದೇಶಗಳಲ್ಲಿ 1,000 ಹೋದರೂ ಸಹ ನೀರು ಸಿಗ್ತಾ ಇಲ್ಲ. ಇವತ್ತು ನಾವು ಇದ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕಾಗಿದೆ. ಈ ಎರಡು ರೀತಿಯಲ್ಲೇ ನೀವು ನೀರನ್ನು ಪ್ರಸ್ತಾಪ ಮಾಡಿದರೆ, ಮಣ್ಣಿನ ಪದರದಲ್ಲಿರುವಂತಹ ನೀರು, ಒಂದು ಮಣ್ಣಿನ ಮೇಲ್ಪದರದಲ್ಲಿ ಸಿಗುವಂತಹ ಬಾವಿಗೆ ಸಿಗುವಂತಹ ನೀರು, ಮತ್ತು ಶಿಲಾಪದರದ ಅಡಿಯಲ್ಲಿರುವಂತಹ ನೀರನ್ನು ನಾವು ಬೋರ್ವೆಲ್ ಮೂಲಕ ಹೊರಗೆ ತೆಗಿತೀವಿ ಅಂತ ಹೇಳಿ. ಈ ನೀರು ಇಂಗುವಂತಹ ಪ್ರಕ್ರಿಯೆಯಲ್ಲಿ ಮಣ್ಣಿನ ಮೇಲ್ಪದರದಲ್ಲೇ ನೀರು ಉಳಿತದೋ ಅಥವಾ ಶಿಲಾಪದರ ಒಳಗಡೆ ಕೂಡ ಹೋಗ್ತದ? ಖಂಡಿತವಾಗಿ ಒಳಗಡೆ ಹೋಗಿಯೇ ಹೋಗ್ತದೆ ಸರ್. ಯಾಕಂದರೆ ಒಳಗಡೆ, ಭೂಮಿಯ ಒಳಗಡೆ ಕಲ್ಲುಗಳಲ್ಲಿ ಕ್ರ್ಯಾಕ್ಸ್, ಜಾಯಿಂಟ್ಸ್ ಅಂತ ಹೇಳ್ತೇವೆ, ಸೀಳುಗಳಿರ್ತವೆ, ರಂಧ್ರಗಳಿರ್ತವೆ, ಅದರ ಮುಖಾಂತರ ನೀರು ಒಳಗೆ ಹೋಗಲೇ ಹೋಗಬೇಕು. ಯಾಕಂದರೆ ಸುಮಾರು ಆಳಕ್ಕೆ ಹೋಗ್ತದೆ. ಯಾಕಂತ ಹೇಳಿದ್ರೆ ನಿಮಗೆ ಮಣ್ಣಿನ ಲೇಯರ್ನಲ್ಲಿ ಮಾತ್ರ ಅಲ್ಲ ನೀರಿರೋದು, ಮಣ್ಣಿನ ಲೇಯರಿಂದ ಒಳಗೆ ಹೋಗಿ, ಈಗ ಬೋರ್ವೆಲ್ ತೆಗೆಯುವಾಗೆಲ್ಲ ನಾವು ಕೇಸಿಂಗ್ ಪೈಪ್ ಅಂತ ಹೇಳ್ತೇವೆ, ಕೇಸಿಂಗ್ ಪೈಪ್ ಹಾಕೋದು ಸಾಧಾರಣ ಮಣ್ಣಿನ ಲೇಯರ್ ಇರುವ ಭಾಗಕ್ಕೆ ಮಾತ್ರ. ಒಂದು 20 ಅಥವಾ ಕೆಲವು ಪ್ರದೇಶದಲ್ಲಿ 40 ಮಣ್ಣಿನ ಲೇಯರ್ ಇರ್ಬೋದು, ಅಥವಾ 3 ಲೆಂತ್ ಹಾಕ್ತಾರೆ 60 ಅದಕ್ಕಿಂತ ಕೆಳಗಡೆ ಇರೋದೆಲ್ಲ ಹಾರ್ಡ್ ರಾಕಿ ಶಿಲಾಪದರ, ಅಲ್ಲಿ ಕೇಸಿಂಗ್ ಪೈಪ್ ಹಾಕಬೇಕಾಗಿಲ್ಲ. ಬಟ್ ಮಳೆಯಿಂದ ನೀರು ಇಂಗಿದ್ದು ಮಣ್ಣಿನ ಮುಖಾಂತರ ಹರಿದು, ಆ ಮಣ್ಣಿನ ಮುಖಾಂತರ ಹರಿದ ನೀರು ಮತ್ತೆ ಕೆಳಗೆ ಕಲ್ಲುಗಳಲ್ಲಿರೋ ರಂಧ್ರಗಳ ಮೂಲಕ ಅಥವಾ ಸೀಳುಗಳ ಮೂಲಕ ಅಂತರ್ಜಲವಾಗಿ ಇನ್ನೂ ಕೆಳಗಡೆ ಹೋಗ್ತದೆ. ಕೆಲವು ಸಲ ಸುಮಾರು 2,000, 2,500, 3,000 ಅಡಿ ಕೆಳಗಡೆ ಸಹ ನೀರು ಹೋಗ್ತದೆ. ಆ ನೀರನ್ನು ನಾವು ಬೋರ್ವೆಲ್ಗಳ ಮುಖಾಂತರ ಲಿಫ್ಟ್ ಮಾಡ್ತೇವೆ. ಅಂದರೆ ಈಗ ಸಹಜವಾಗಿ ನೀರು ಅಂದರೆ ಮಳೆಯ ನೀರು ಇಂಗುವುದಕ್ಕೆ ನೆರವಾಗುವಂತಹ ಪೂರಕ ಅಂಶಗಳು ಏನೇನು ಅಂತ, ಒಂದು ಹಸಿರು ಇರುವಂತಹದ್ದು ಅಥವಾ ಗಿಡಮರಗಳಿರುವಂತಹದ್ದು, ಇದೆಲ್ಲ ಪೂರಕವಾಗಿ ಹೇಗೆ ಕೆಲಸ ಮಾಡ್ತದೆ? ಖಂಡಿತವಾಗಿ ಸರ್, ಅದು ಒಳ್ಳೆಯ ಪ್ರಶ್ನೆ. ಈಗ ನಮ್ಮ ಇದರಲ್ಲಿ ಸರ್ಫೇಸ್ ಮೇಲೆ ವೆಜಿಟೇಷನ್ ಕವರ್ ಜಾಸ್ತಿ ಇದ್ದರೆ ಅದು ನೀರಿನ ಹರಿವನ್ನು ತಡೀತದೆ, ಆಗ ನೀರು ಜಾಸ್ತಿ ಇಂಗ್ತದೆ. ಅದಕ್ಕೆ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೇವೆ, ಇನ್ಫಿಲ್ಟ್ರೇಷನ್ ಕೆಪಾಸಿಟಿ ಆಫ್ ದ ಸಾಯಿಲ್ ಅಂತ ಹೇಳ್ತೇವೆ. ಜಾಸ್ತಿ ನೀರು ಇಂಗಿ ಅಂತರ್ಜಲ ಆಗುವ ಇದು ಚಾನ್ಸಸ್ಸು ಜಾಸ್ತಿ. ಈಗ ಬೋಳು ಏರಿಯಾ ಆದರೆ, ಏನು ಇಲ್ಲದೆ ಪ್ರದೇಶಗಳಾದರೆ ಅಥವಾ ಕಲ್ಲಿನಿಂದ ಆವೃತವಾದ ಪ್ರದೇಶಗಳಾದರೆ ಮಳೆ ಬಂದ ತಕ್ಷಣ ನೀರು ಹರಿದು ಸಮುದ್ರ ಸೇರ್ತವೆ. ಈಗ ನಾವು ಒಂದು ಉದಾಹರಣೆ ಕೊಡೋದಾದರೆ ಸರ್, ಬೆಂಗಳೂರಿನಂಥ ನಗರಗಳಲ್ಲಿ ಒಂದು 5-6 centimeter ಮಳೆ ಬಂದಾಗ ನೆರೆ ಬರ್ತದೆ, ಲೋ ಲೈಂಗ್ ಏರಿಯೆಲ್ಲ ಸಬ್ಮರ್ಜ್ ಆಗ್ತದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಎಲ್ಲ ಕಡೆ ನಾವು ಈಗ ನಮ್ಮ ಮಂಗಳೂರಲ್ಲೂ ಅದನ್ನೇ, ಬಹುಶಃ ಮಂಗಳೂರು ಉಡುಪಿ ಆಗ್ಬೋದು, ಈ ನಗರಗಳ ಬೆಳವಣಿಗೆ ಆದ ಹಾಗೆ ನಾವು ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಮಾಡ್ತೇವೆ, ಮತ್ತು ಮೆಟಲ್ ರೋಡ್ಸ್ ಮಾಡ್ತೇವೆ, ಇಂಟರ್ಲಾಕ್ ಹಾಕ್ತೇವೆ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ಸಣ್ಣ ಮಳೆ ಬಂದರೂ ನೀರು ಸೀದಾ ಸರಾಗವಾಗಿ ಹರಿದು ಪಕ್ಕದ ಚರಂಡಿಗೆ ಸೇರ್ತದೆ, ನೀರು ಇನ್ಫಿಲ್ಟ್ರೇಷನ್ ಆಗುವ ಚಾನ್ಸಸ್ಸು ತೀರಾ ಕಡಿಮೆ. ಅಂತರ್ಜಲ ಮರುಪೂರಣ ಆಗಬೇಕು ಅಂತ ನಾವೆಲ್ಲ ಮಾತಾಡ್ತೇವೆ, ಬಟ್ ಈ ಥರ ನಮ್ಮ ನಗರಗಳ ಬೆಳವಣಿಗೆ ಆಗುವಾಗ ಅಥವಾ ಯಾವುದೇ ಒಂದು ಉದ್ದೇಶಗಳಿಗೆ ನಾವು ಭೂಮಿಯನ್ನು ಅದರ ಬಳಕೆಯನ್ನು ಚೇಂಜ್ ಮಾಡ್ತಾ ಇದ್ದೇವೆ, ಲ್ಯಾಂಡ್ ಯೂಸ್ ಲ್ಯಾಂಡ್ ಕವರ್ ಚೇಂಜಸ್ ಅಂತ ಹೇಳ್ತೇವೆ. ಬಹುಶಃ ಮುಂಚೆ ತುಂಬ ಅಗ್ರಿಕಲ್ಚರಲ್ ಏರಿಯಾ ಇತ್ತು ನಮ್ಮ ನ್ಯಾಷನಲ್ ಹೈವೇ ಅಕ್ಕಪಕ್ಕದಲ್ಲಿ, ನಾವು ಮಂಗಳೂರಿಂದ ಉಡುಪಿಗಳು ಭತ್ತದ ಗದ್ದೆಗಳು ತುಂಬ ಇದ್ದವು, ಅದರಲ್ಲಿ ನೀರು ಮಳೆ ಬಂದಾಗೆಲ್ಲ ಇನ್ಫಿಲ್ಟ್ರೇಷನ್ ಆಗಿ ಅಂತರ್ಜಲ ಜಾಸ್ತಿ ಆಗ್ತಾ ಇತ್ತು. ಬಹುಶಃ ಯಾವಾಗ ಈ ಕಾಂಕ್ರೀಟು ಅಥವಾ ಮೆಟಲ್ ರೋಡ್ಸ್ ಎಲ್ಲ ಬಂತು, ನೀರು ಸರಾಗವಾಗಿ ಹರಿದು ಹೋಗಿ ನಮಗೆ ಪಕ್ಕದ ನೆರೆ ಬರ್ತದೆ, ಕೆಲವು ಕಡೆ ಎಲ್ಲ ಹಾಗೆ ನೆರೆ ಬರೋದೆಲ್ಲ ಬೆಂಗಳೂರಿನಂಥ ನಗರಗಳಲ್ಲಿ ಇದೇ ಒಂದು ಕಾರಣ. ಹಾಗೆ ಎಲ್ಲ ಕಡೆ ಸಹ ಈಗ ಆಗ್ತಾ ಇದೆ ಸರ್, ಅಂಥದ್ದನ್ನು ನಾವು ಕಡಿಮೆ ಮಾಡಬೇಕು. ಈಗ ತುಂಬ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಆಸ್ಫಾಲ್ಟಲ್ಲಿ ಸಹ ಮಳೆ ಬಂದಾಗ
ಮಳೆ ನೀರು ಆಸ್ಫಾಲ್ಟ್ನ ಮುಖಾಂತರ ಇಂಗಿ ಒಳಗೆ ಅಂತರ್ಜಲ ಆಗುವಂಥದ್ದು ಕೆಲವು ಅಭಿವೃದ್ಧಿಯನ್ನು ಅವರು ಮಾಡ್ತಾ ಇದ್ದಾರೆ. ಆಸ್ಫಾಲ್ಟಸ್ಸು ಆ ಥರದ್ದು ಆಸ್ಫಾಲ್ಟನ್ನು ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಆ ಥರದ್ದು ಬೆಳವಣಿಗೆ ಆಗಬೇಕು ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ ನಗರದ ಒಂದು ಚಿತ್ರಣವನ್ನು ನೀವು ಕೊಟ್ಟರಿ, ಮಳೆ ನೀರು ಸಹಜವಾಗಿ ಇಂಗುವುದಕ್ಕೆ ತಡೆ ಉಂಟಾಗ್ತಾ ಇದೆ. ಈ ಕಾಂಕ್ರೀಟ್ ರಸ್ತೆಗಳಾಗ್ಬೋದು ಅಥವಾ ಡಾಮರೀಕರಣ ಆಗ್ಬೋದು ಅಥವಾ ಬೇರೆ ಬೇರೆ ಕಟ್ಟಡಗಳಾಗ್ಬೋದು, ಇದರ ಹೊರತಾಗಿ ಇದನ್ನು ಉಳಿಸಿಕೊಂಡು ನಾವು ಮಳೆ ನೀರನ್ನು ಇಂಗಿಸುವುದಕ್ಕೆ ಹೇಗೆ ಪ್ರಯತ್ನ ಮಾಡಬಹುದು ಪೇಟೆಯಲ್ಲಿ? ಖಂಡಿತವಾಗಿ ಪ್ರಯತ್ನ ಮಾಡ್ಬೋದು ಸರ್. ಅಲ್ಲಲ್ಲಿ ನಾವು ಇದರಲ್ಲಿ ಇಂಗು ಗುಂಡಿಗಳನ್ನು ಮಾಡಿ, ಈಗ ರಸ್ತೆ ಬದಿಯ ನೀರೆಲ್ಲ ಇರ್ತದೆ ಚರಂಡಿ ನೀರು, ಆ ಚರಂಡಿ ನೀರನ್ನು ನಾವು ಉಪಯೋಗ ಪಡ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಅದು ಬರೀ ಕುಡಿಲಿಕ್ಕೆ ಅಲ್ಲದೆ ಬೇರೆ ಪರ್ಪಸ್ಗೆ ಅದನ್ನು ಉಪಯೋಗಿಸ್ಬಹುದು. ಈಗ ಒಂದು ಕೃಷಿಗಾಗಲಿ ತೋಟಗಳಿಗಾಗಲಿ ಅದನ್ನು ಉಪಯೋಗಿಸ್ಕೊಳ್ಬಹುದು. ಅಂದರೆ ಇಂಗು ಗುಂಡಿ ಮಾಡಿ ಪಕ್ಕದಲ್ಲಿ ಯಾವುದೋ ಒಂದು ಬಾವಿ ಅಥವಾ ಒಂದು ಟ್ಯಾಂಕ್ ಮಾಡಿ ಅದಕ್ಕೆ ಆ ನೀರನ್ನು ಹರಿಸಿ ಇಂಗು ಗುಂಡಿಗಳ ಮುಖಾಂತರ ಶೋಧಿಸಿದ ನೀರನ್ನು ನೀವು ಟ್ಯಾಂಕ್ ಅಥವಾ ಸಂಪಲ್ಲಿ ಶೇಖರಣೆ ಮಾಡಿದರೆ ಅದು ಖಂಡಿತ ಮುಂದಿನ ದಿನಗಳಿಗೆ ಉಪಯೋಗ ಆಗ್ತದೆ. ಈಗ ಮಳೆ ಬಂದಾಗ ನಾವು ಪ್ರತಿ ಸಲ ಮಳೆ ಬಂದಾಗ ಎಷ್ಟೊಂದು ನೀರು ಸರ್ಫೇಸ್ ರನ್ ಆಫ್ ಅಂತ ಹೇಳ್ತೇವೆ, ಖಂಡಿತವಾಗಿಯೂ ಆ ನೀರನ್ನು ಕಾಂಕ್ರೀಟ್ ರಸ್ತೆ ಆಗ್ಬೋದು ಮೆಟಲ್ ರೋಡಲ್ಲಿ ಬಿದ್ದ ನೀರನ್ನು ಖಂಡಿತ ಎಲ್ಲ ಕಡೆ ಇಡೀ ನಮ್ಮ ಜಾಗ ಎಲ್ಲ ಒಂದು 100% ಕಾಂಕ್ರೀಟ್ ಮೆಟಲ್ ರೋಡ್ಸ್ ಇಲ್ಲ, ಪಕ್ಕದಲ್ಲೊಂದು ಪಾರ್ಕ್ ಇರ್ಬೋದು ಅಥವಾ ಇನ್ನೊಂದೇನೋ ಗಿಡಮರಗಳ ಖಾಲಿ ಜಾಗ ಇರ್ಬೋದು. ಆ ಪ್ರದೇಶಗಳಲ್ಲಿ ನಾವು ಒಂದು ಸಣ್ಣ ಟ್ಯಾಂಕ್ ಅಥವಾ ಏನಾದರೂ ಒಂದು ಕೆರೆ ಏನಾದರೂ ಮಾಡಿ ಅದಕ್ಕೆ ಫಿಲ್ಟರ್ ಮಾಡಿದ ಈ ಚರಂಡಿ ನೀರು ಅಥವಾ ಈ ಮಳೆ ಬಂದ ನೀರನ್ನು ಡೈವರ್ಟ್ ಮಾಡಿ ಅಲ್ಲಿ ಫಿಲ್ಟರ್ ಮಾಡಿ ಆ ಫಿಲ್ಟರ್ ಮಾಡಿದ ನೀರನ್ನು ಆ ಕೆರೆಗಳಲ್ಲಿ ತುಂಬಿಸ್ಕೊಳ್ಬೋದು ಸರ್, ಖಂಡಿತವಾಗಿ. ಬಟ್ ಶುದ್ಧ ನೀರನ್ನು ತುಂಬಿಸಬೇಕು ನಾವು. ಹಾಗೆ ಕೆಸರು ನೀರನ್ನೇ ಡೈರೆಕ್ಟಾಗಿ ಒಂದು ಕೆರೆ ಮಾಡಿ ಅದಕ್ಕೆ ತುಂಬಿಸಿದ್ರೆ ಅದರಲ್ಲಿ ಸಿಲ್ಟ್ ಕಲೆಕ್ಟ್ ಆಗಿ ಮತ್ತು ಅದರ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗ್ತದೆ. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ವೈಜ್ಞಾನಿಕ ಅಧ್ಯಯನಂತೂ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಅಂದರೆ ಈಗ ನಗರಗಳಲ್ಲಿ ಇರುವಂತಹ ಒಂದಷ್ಟು ಕೆರೆಗಳಾಗ್ಬೋದು ಅಥವಾ ಪಳ್ಳಗಳಾಗ್ಬೋದು ಅಥವಾ ಏನೋ ಬಾವಿಗಳಾಗ್ಬೋದು, ಇದನ್ನು ಉಳಿಸುವ ಒಂದು ಅಗತ್ಯ ಏನು ಅಂತ? ಖಂಡಿತವಾಗಿ ಸರ್, ಅದನ್ನು ನೀವು ಇನ್ಫಿಲ್ಟ್ರೇಷನ್ಗೆ ಉಪಯೋಗಿಸ್ಬೋದು. ಈಗ ಕೆಲವು ಕಡೆ ಬಾವಿಗಳಿರ್ಬೋದು, ಹಳೆ ಬಾವಿಗಳಿರ್ಬೋದು, ಸಣ್ಣ ಕೆರೆಗಳಿರ್ಬೋದು, ಅದನ್ನೆಲ್ಲ ಪುನರುಜ್ಜೀವನಗೊಳಿಸಿ ಬಿದ್ದ ನೀರನ್ನೆಲ್ಲ ಅದಕ್ಕೆ ಫಿಲ್ಟರ್ ಮುಖಾಂತರ ಡೈವರ್ಟ್ ಮಾಡಿ ಅದರಲ್ಲಿ ಸಾಕಷ್ಟು ನೀರು ಶೇಖರಿಸಬಹುದು. ಈಗ ಒಂದು ಕೆರೆಯಲ್ಲಿ ನೀರು ಶೇಖರಿಸಿದರೆ ಖಂಡಿತವಾಗಿಯೂ ಅದರ ಸುತ್ತಮುತ್ತ ಬಾವಿಗಳಲ್ಲೆಲ್ಲ ಅಂತರ್ಜಲ ಜಾಸ್ತಿ ಆಗುವ ಅವಕಾಶ ಜಾಸ್ತಿ ಇರ್ತದೆ, ಚಾನ್ಸ್ಗಳು. ಈಗ ನಾವು ತುಂಬೆಯಲ್ಲಿ ನಾನೊಂದು ಉದಾಹರಣೆ ಕೊಡ್ತೇನೆ ಸರ್. ಈಗ ತುಂಬೆಯಲ್ಲಿ ಒಂದು ಅಣೆಕಟ್ಟು ಕಟ್ಟಿದ್ದಾರೆ ಈಗ ಮಂಗಳೂರು ಸಿಟಿ ಕಾರ್ಪೊರೇಷನ್ಗೆ. ಬಹಳ ಹಿಂದೆ, ಬಹುಶಃ ನಿಮಗೂ ಗೊತ್ತಿರ್ಬೋದು, ಒಂದು 30-40 ವರ್ಷಗಳ ಹಿಂದೆ ಮಂಗಳೂರಿಗೆ ಸುಬ್ರಹ್ಮಣ್ಯ ಕುಮಾರ್ ಇದು ಧರ್ಮಸ್ಥಳ ಸೈಡಿಂದ ನೇತ್ರಾವತಿಯಲ್ಲಿ ಬರುವ ನೀರನ್ನು ಈಗ ತುಂಬಿ ಅಣೆಕಟ್ಟು ಇರಲಿಲ್ಲ. ರೈತರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ನದಿಗಳಲ್ಲೇ ದೊಡ್ಡ ದೊಡ್ಡ ಬೇಸಿಗೆ ಕಾಲದಲ್ಲಿ ಬಾವಿಗಳನ್ನು ತೆಗೆದು ಅಲ್ಲಿಂದ ನೀರನ್ನು ಕೃಷಿಗೆ ಉಪಯೋಗಿಸ್ಕೊಳ್ತಾ ಇದ್ರು. ಅದರಿಂದಾಗಿ ಮಂಗಳೂರಿಗೆ ಬಹಳ ನೀರಿನ ಅಡಚಣೆ ಉಂಟಾಗ್ತಾ ಇತ್ತು. ಅದಕ್ಕೆ ಏನು ಮಾಡಿದ್ರು, ಆವಾಗ ಎಲ್ಲ ಎಲೆಕ್ಟ್ರಿಸಿಟಿ ಕಟ್ ಮಾಡ್ತಾ ಇದ್ರು, ರೈತರ ಪಂಪ್ ಸೆಟ್ಗೆ ಎಲೆಕ್ಟ್ರಿಸಿಟಿ ಕಟ್ ಮಾಡ್ತಾ ಇದ್ರು. ಆಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ತುಂಬಿ ಅಣೆಕಟ್ಟು ಕಟ್ಟಿದ್ರು ನೀರಿನ ಕಷ್ಟ ಬಂದಾಗ. ಕಟ್ಟಿದ ಮೇಲೆ ಸರ್ ಅಲ್ಲಿ ನೀರಿನ ಮಟ್ಟ ಏರಿದಾಗ ಬಹುಶಃ ಸುತ್ತಮುತ್ತಲಿನ ಬಾವಿಗಳಲ್ಲೆಲ್ಲ ಅಂತರ್ಜಲ ಮರುಪೂರಣ ಆಗಿ ಕೆಲವು ಬೋರ್ವೆಲ್ಗಳಿಗೂ ಭಾಳ ಅಡ್ವಾಂಟೇಜ್ ಆಗಿದೆ. ಈಗ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್, ಇದರಲ್ಲಿ ನಮ್ಮ ನದಿಗಳ ಪಾತ್ರದಲ್ಲಿ ನದಿಗಳ ಬೆಡ್ಡಲ್ಲಿ ದೊಡ್ಡ ದೊಡ್ಡ ಬಾವಿ ತೆಗೆಯುವ ಬದಲು ಅವರ ಪಕ್ಕದಲ್ಲಿ ಅವರ ತೋಟ ಇದೆ, ತೋಟದಲ್ಲಿ ದೊಡ್ಡ ದೊಡ್ಡ ಬಾವಿಗಳನ್ನು ಮಾಡಿ ಅದರಿಂದ ಸಾಕಷ್ಟು ನೀರನ್ನ ಸೋರ್ಸ್ ಪಡಿತಾ ಇದ್ದಾರೆ. ನನಗೆ ಗೊತ್ತಿದ್ದ ಹಾಗೆ ಸರ್, ನಮ್ಮಲ್ಲಿ ಕೆಮಿಸ್ಟ್ರಿಯಲ್ಲಿ ಪ್ರೊಫೆಸರ್ ಇದ್ದಾರೆ ಶಿವರಾಮ್ ಹೊಳ್ಳ ಅಂತ, ಅವರೇ ಒಂದು ಅವರ ಅನುಭವವನ್ನು ಹೇಳಿದ್ದರು. ಬಿ ಸಿ ರೋಡಲ್ಲಿ ಅವರ ಮನೆ ಸುಮಾರು ಒಂದು ನೇತ್ರಾವತಿಯಿಂದ 1-1.5 ಕಿಲೋಮೀಟರ್ ದೂರದಲ್ಲಿದ್ದ ಅವರ ಬಾವಿಯಲ್ಲೆಲ್ಲ ಈ ಅಣೆಕಟ್ಟು ಕಟ್ಟಿದ್ಮೇಲೆ, ತುಂಬೆ ವೆಂಟೆಡ್ ಡ್ಯಾಮ್ ಕಟ್ಟಿದ್ಮೇಲೆ ಅಂತರ್ಜಲ ಮರುಪೂರಣ ಆಗಿದೆ ಅಂತ ಹೇಳಿ, ಬಾವಿಯಲ್ಲಿ ಸಾಕಷ್ಟು ನೀರು ಇದೆ ಅಂತ ಹೇಳಿ. ಹಾಗೆ ಸುಮಾರು ಕಡೆ ಈ ಥರ ನಮ್ಮ ಅಂತರ್ಜಲ ಮರುಪೂರಣ ಮಾಡಲಿಕ್ಕೆ ಹಳ್ಳಿ ಕಡೆ ಚೆಕ್ ಡ್ಯಾಮ್ಸು ಆ ಥರ ಕಟ್ಟಿದರೆ, ವೆಂಟೆಡ್ ಡ್ಯಾಮ್ ಎಲ್ಲ ಕಟ್ಟಿದರೆ ಸುತ್ತಮುತ್ತ ನಿಮ್ಮ ನಮ್ಮ ಮುಂಚೆ ಹಳ್ಳಿ ಕಡೆ ಎಲ್ಲ ಕಟ್ಟಕಟ್ಟುವ ಒಂದು ಸಂಪ್ರದಾಯ ಇತ್ತು. ಆ ಕಟ್ಟ ಕಟ್ಟೋದ್ರಿಂದ ಸುತ್ತಮುತ್ತಲಿನ ಬಾವಿಗಳಲ್ಲೆಲ್ಲ ಅಂತರ್ಜಲ ಮಟ್ಟ ಹೆಚ್ಚುತ್ತಾ ಇತ್ತು. ಜೊತೆಗೆ ಆ ಕಟ್ಟದ ನೀರು ಒಂದು ತೋಡಿನ ಮುಖಾಂತರ ಸುಮಾರು ಕೆಲವು ಕಡೆ ತೋಟದಲ್ಲೇ 1-1.5 ಕಿಲೋಮೀಟರ್ ದೂರ ಹೋಗ್ತಾ ಇದ್ದದ್ದರಿಂದ ಆ ಅಕ್ಕಪಕ್ಕದ ಬಾವಿಗಳಲ್ಲಿ ಕೆರೆಗಳಲ್ಲೆಲ್ಲ ಅಂತರ್ಜಲ ಮಟ್ಟ ಜಾಸ್ತಿಯಾಗಿ ಬಹುಶಃ ಅವರಿಗೆ ಇದು ತೋಟಗಳಿಗೆ ಗದ್ದೆಗಳಿಗೆಲ್ಲ 1-1.5 ತಿಂಗಳಿನಷ್ಟು ನೀರು ಜಾಸ್ತಿ ಸಿಗುವ ಒಂದು ಅವಕಾಶ ಇತ್ತು. ಈಗ ಸಾಮಾನ್ಯವಾಗಿ ಈ ದೊಡ್ಡ ದೊಡ್ಡ ಕಟ್ಟಡಗಳಿರ್ತವೆ, 1,000 ಅಲ್ಲ 10,000 ಸ್ಕ್ವೇರ್ ಫೀಟ್ ಇರುವಂಥ ಒಂದು ಶಾಲಾ ಕಟ್ಟಡಗಳಾಗ್ಬೋದು ಅಥವಾ ಬೇರೆ ಬೇರೆ ಕಚೇರಿಗಳಾಗ್ಬೋದು, ಇಂಥ ಸ್ಥಳದಲ್ಲಿ ಬಿದ್ದಿರುವಂತಹ ಮಳೆ ನೀರನ್ನು ಹೇಗೆ ಇಂಗಿಸ್ಬೋದು, ಹೇಗೆ ಸಂಗ್ರಹಿಸ್ಬೋದು? ಈಗ ಸರ್, ಮಳೆ ರೂಫ್ ಟಾಪಲ್ಲಿ ಬಂದ ಮಳೆ ನೀರನ್ನು ಸಂಗ್ರಹಿಸಿ, ನಾನಾಗಲೇ ಒಂದು ಕ್ಯಾಲ್ಕುಲೇಷನ್ ಹೇಳಿದೆ ಎಷ್ಟು ನೀರು ಸಿಗ್ತದೆ ಅಂತೇಳಿ. ಆ ಇಡೀ ರೂಫ್ ಟಾಪಿನ ನೀರನ್ನು ಒಂದು 2-3-4 ಪೈಪ್ ಇದರಿಂದ ಅದಕ್ಕೆ ಗಟ್ಟರ್ ಅಂತ ಹೇಳ್ತಾರೆ, ಸೈಡಲ್ಲಿ ಟೆರೆಸ್ ಆದರೆ ಟೆರೆಸ್ನ ಮೇಲೆ ಬಿದ್ದ ನೀರು ಶೀಟ್ ಹಾಕಿದರೆ ಅದಕ್ಕೆ ಸೈಡಿಗೆ ಗಟ್ಟರ್ ಹಾಕಿ ಅದನ್ನು ಪೈಪ್ಗಳ ಮುಖಾಂತರ ಸಂಗ್ರಹಿಸಿ
ಅದನ್ನು ನಾವು ಒಂದು ಟ್ಯಾಂಕಿಗೆ ಕೆಳಗಡೆ ಟ್ಯಾಂಕಿಗೆ ಬಿಡುವ ಮುಂಚೆ ಒಂದು ಶುರುವಿನ ಮಳೆ ಬಂದಾಗ, ಸಾಮಾನ್ಯವಾಗಿ ಏಪ್ರಿಲ್ ಮೇನಲ್ಲಿ ಒಂದು ಎರಡು ಮೂರು ಮಳೆ ಬಂದಾಗ ಅದರಲ್ಲಿ ಕೆಲವು ಮೇಲೆ ಕಲ್ಮಶ ಇರ್ತದೆ, ಕಸ ಎಲ್ಲ ಇರ್ತದೆ, ಸಾಕಷ್ಟು ಕ್ಲೀನಾಗಿ ಇಡಬೇಕು ರೂಫ್ ಟಾಪನ್ನು. ಆದರೂ ನಿಮ್ಮ ಈ ರೂಫ್ ಟಾಪ್ನ ಮೇಲೆ ಕೆಲವು ಸತ್ತು ಕೆಲವು ಹಕ್ಕಿಗಳು ಪಿಕ್ಕಿ ಹಾಕಿದ್ರೆ ಅದೆಲ್ಲ ಕೆಲವು ಇದಿರ್ಬೋದು, ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಒಂದು ಫ್ಲಶ್ ಮಾಡಲಿಕ್ಕೆ ಒಂದು ಔಟ್ಲೆಟ್ ಇಡಬೇಕು ಕೆಳಗಡೆ. ಅದು ಒಂದು ಎರಡು ಮೂರು ಮಳೆದು ನೀರನ್ನು ಹೊರಗೆ ಬಿಟ್ಟು ಮತ್ತೆ ಉಳಿದ ನೀರನ್ನು ನೀವು ಅಲ್ಲಿ ಕೆಲವು ಕಡೆ ಪೈಪಲ್ಲೇ ಫಿಲ್ಟರ್ ಯೂನಿಟ್ ಬರ್ತದೆ, ಈಗಿನ ಹೊಸ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಪೈಪಲ್ಲೇ ಅದನ್ನೆಲ್ಲ ಫಿಟ್ ಮಾಡ್ತಾರೆ. ಇಲ್ಲದಿದ್ದರೆ ನಿಮ್ಮ ದೊಡ್ಡ ದೊಡ್ಡ ಏರಿಯಾದ್ದು ನೀರಾದರೆ ಅದನ್ನು ಪೈಪ್ನಲ್ಲಿ ಇಂಗು ಗುಂಡಿಗಳಿಗೆ ಕಳಿಸಿ, ಇಂಗು ಗುಂಡಿಗಳಲ್ಲಿ ಬೇರೆ ಬೇರೆ ಸೈಜಿನ ಪೆಬಲ್ ಬೆಡ್ಸು, ದೊಡ್ಡ ದೊಡ್ಡ ಬೋಲ್ಡರ್ಸು, ಪೆಬಲ್ಸು, ನೆಟ್ಲಾನ್ ಮೆಶ್ಶು, ಮತ್ತು ಕೋರ್ಸ್ ಗ್ರೈನ್ ಸ್ಯಾಂಡು, ಮತ್ತು ಇದ್ದಿಲು ಎಲ್ಲ ಹಾಕಿ ಅದನ್ನು ಫಿಲ್ಟರ್ ಮಾಡಿ ಆ ಫಿಲ್ಟರ್ನ ಶುದ್ಧ ನೀರನ್ನು ನೀವು ಪಕ್ಕದ ಬಾವಿಗೆ ಅಥವಾ ಒಂದು ಸಂಪು ಮಾಡಿದರೆ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ಬೋದು. ಇವತ್ತು ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಅರ್ಜೆಂಟ್ ಬೋರ್ವೆಲ್ಸ್ ಅಂತೇಳಿ ಬಹಳ ಹಿಂದೆ ತೆಗೆದ ಬೋರ್ವೆಲ್ಗಳು, ಇವತ್ತು ನೀವು ಬೋರ್ವೆಲ್ ತೆಗೆದು ಇವತ್ತು ಕೆಲವು ಕಡೆ ಒಂದು 500 ಅಡಿ 800 ಅಡಿ ಬೋರ್ವೆಲ್ ತೆಗೆದ್ರು ನೀರು ಬರಲಿಲ್ಲ ಅಂಥೇಳಿ ಅದಕ್ಕೆ ಬೇಜಾರು ಮಾಡಬಾರ್ದು. ಕೂಡಲೇ ಕೇಸಿಂಗ್ ಪೈಪ್ ಹಾಕಬಾರ್ದು, ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು. ಕೆಲವು ಸರ್ತಿ ಕೆಳಗಿನ ಕೆಲವು ಕ್ರ್ಯಾಕ್ಸ್ ಓಪನ್ ಅಪ್ ಆಗ್ತದೆ, ಮತ್ತೆ ಈಗ ಡ್ರೈ ಆಗಿರ್ಬೋದು ಅದು ಬೇಸಿಗೆಯಲ್ಲಿ, ಮತ್ತೆ ಓಪನ್ ಅಪ್ ಆಗೋ ಚಾನ್ಸಸ್ ಇರ್ತದೆ. ಹಾಗೆ ಒಂದು 15 ದಿವಸ ಅಥವಾ 1 ತಿಂಗಳು ಹಾಗೆ ಕ್ಯಾಪ್ ಹಾಕೋದು ಇಟ್ಟರೆ, ತಮಿಳ್ನಾಡಿನಲ್ಲೆಲ್ಲ ಒಂದು ರೂಲ್ಸ್ ಮಾಡಿದ್ದಾರೆ ಸರ್, ಸುಮಾರು ಒಂದು 3-4 ತಿಂಗಳು ಅಥವಾ 6 ತಿಂಗಳು ಅದಕ್ಕೆ ಇದು ಮತ್ತೆ ಮುಚ್ಚಬಾರ್ದು ಅಂತೇಳಿ. ಬೋರ್ವೆಲ್ ಫೇಲ್ಯೂರ್ ಆದ ತಕ್ಷಣ ಅದನ್ನು ಮುಚ್ಚಬಾರ್ದು, ಇವತ್ತು ತೆಗೆದು ನೀರು ಬರಲಿಲ್ಲ ಅಂಥೇಳಿ ಮುಚ್ಚಬಾರ್ದು, ಮತ್ತೆ ಬರುವ ನೀರು ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಮತ್ತೆ ಇವತ್ತು ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಬೋರ್ವೆಲ್ನ ಸುತ್ತ ಮತ್ತೆ ಒಂದು ದೊಡ್ಡ ಹೊಂಡ ಮಾಡಿ ಗುಂಡಿ ಮಾಡಿ, ಅಂದರೆ ಸುಮಾರು ಡೈಮೆನ್ಷನ್ ಇದ್ದು ಅದರಲ್ಲಿ ಅದೇ ಥರ ಮತ್ತೆ ಇಂಗು ಗುಂಡಿಗಳಲ್ಲಿ ಏನು ಮಾಡ್ತೇವೆ ನಾವು, ಬೋಲ್ಡರ್ಸು, ಪೆಬಲ್ಸು, ಸ್ಯಾಂಡು ಇದ್ದಿಲೆಲ್ಲ ಹಾಕಿ ಓಪನ್ ಸ್ಪೇಸ್ ಇದ್ದು ನಿಮ್ಮ ಬೋರ್ವೆಲ್ನ ಸುತ್ತಮುತ್ತ ಏರಿಯಾದಲ್ಲಿ ಬಿದ್ದ ಮಳೆ ನೀರನ್ನೆಲ್ಲ ಅದಕ್ಕೆ ಡೈವರ್ಟ್ ಮಾಡಿದರೆ ಅದು ಇಂಗಿ ಮತ್ತು ಅದಕ್ಕೆ ಕೇಸಿಂಗ್ ಪೈಪಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಮಾಡಿ ಅದಕ್ಕೆ ನೆಟ್ಲಾನ್ ಮೆಷನ್ನು ಟೈಟಾಗಿ ಕಟ್ಟಿ, ಸೊ ಇಂಗು ಗುಂಡಿಗಳಲ್ಲಿ ಇಳಿದ ನೀರು ಆ ಹೋಲ್ಸ್ ಮುಖಾಂತರ ಅಂತರ್ಜಲ ಕೆಳಗೆ ಬೋರ್ವೆಲ್ಗೆ ಹೋಗ್ತದೆ, ಬೋರ್ವೆಲ್ನ ಮಟ್ಟ ಜಾಸ್ತಿ ಆಗ್ತದೆ. ಕೆಲವು ಕಡೆ ಬೋರ್ವೆಲ್ ತೆಗೆದಾಗ 2 ಇಂಚು ನೀರು ಸಿಕ್ಕಿದ ಬೋರ್ವೆಲ್ ಅಥವಾ 1 ಇಂಚು ನೀರು ಸಿಕ್ಕಿದ ಬೋರ್ವೆಲ್ 2 ವರ್ಷ ಆದಾಗ 3 ಇಂಚು 4 ಇಂಚು ಕೆಲವು ಕಡೆ 6 ಇಂಚು ನೀರು ಕೊಟ್ಟ ಉದಾಹರಣೆಗಳಿವೆ. ರೈತರಿಗೆ ಇವತ್ತು ಒಂದು ಬೋರ್ವೆಲ್ ತೆಗಿಬೇಕು ಅಂತ ಹೇಳಿದರೆ ಅವರು 100,000 ರೂಪಾಯಿ ಖರ್ಚು ಮಾಡಬೇಕು. ಈ 100,000 ರೂಪಾಯಿ ಖರ್ಚು ಮಾಡುವಾಗ ಅವರ ವೇದನೆ ಅನ್ನು ಖಂಡಿತ ನಾನು ಒಬ್ಬ ಜಿಯಾಲಜಿಸ್ಟ್ ಆಗಿ ಹೇಳ್ತಾ ಇದ್ದೇನೆ, ಬಹಳ ಬೇಜಾರು ಮಾಡ್ಕೊಳ್ತಾರೆ. ಕೆಲವು ಸರ್ತಿ ಅವರು ನೀವು ಬೋರ್ವೆಲ್ಗೆ ಪಾಯಿಂಟ್ ಕೊಟ್ಟಿದ್ದೀರಿ ಅದು ಸಾಕಾಗೋದಿಲ್ಲ, ನಮ್ಮ ಬೋರ್ವೆಲ್ಗೆ ಇವತ್ತು ಕೊರಿಯೋರು ಬರ್ತಾ ಇದ್ದಾರೆ ನೀವು ಬಂದು ಅಲ್ಲೇ ಇರಬೇಕು ಅಂತ ಹೇಳ್ತಾರೆ, ಆಗ ಅವರಿಗೆ ಕೆಲವು ಸರ್ತಿ ನೀರು ಬರೋದಾಗ ಬಹಳ ಬೇಜಾರಾಗ್ತದೆ. ಕೆಲವು ಸರ್ತಿ ಸಬ್ಸರ್ಫೇಸ್ ತುಂಬ ಕಾಂಪ್ಲಿಕೇಟೆಡ್, ನಾವು ಹೇಳೋದಾಗಿರುವುದಿಲ್ಲ. ನಾವು ಜಿಯೋಫಿಸಿಕಲ್ ಸರ್ವೆ ಅಂತ ಮಾಡ್ತೇವೆ, ರೆಸಿಸ್ಟಿವಿಟಿ ಸರ್ವೆ ಮಾಡಿ ಯಾವ್ಯಾವ ಡೆಪ್ತಲ್ಲಿ ಕ್ರ್ಯಾಕ್ಸ್ ಇದೆ, ವೆದರಿಂಗ್ ಝೋನ್ ಇದೆ, ಭೂಮಿಯ ತಳಮಟ್ಟದ ಎಲ್ಲ ಅಂಶಗಳನ್ನು ನಾವು ಗಮನವಿಟ್ಟುಕೊಂಡು ಆಮೇಲೆ ನಾವು ಅವರಿಗೆ ಪಾಯಿಂಟ್ ಕೊಡೋದು, ಕೇಸಿಂಗ್ ಪೈಪ್ ಎಷ್ಟು ಬೇಕಾಗ್ತದೆ, ಇದೆಲ್ಲ ಕ್ರ್ಯಾಕ್ಸ್ ಎಲ್ಲಿ ಸಿಗ್ತದೆ ಅಂತೆಲ್ಲ ಹೇಳಿ. ಬಟ್ ಆದರೂ ಒಂದೆರಡು ಸಲ ಜಿಯಾಲಜಿಸ್ಟ್ ಹೇಳಿದ್ದು ಫೇಲ್ಯೂರ್ ಆಗಬಹುದು, ಆಗ್ತದೆ. ಸರಿ, ಈಗ ಪೇಟೆಯಲ್ಲಿರುವಂತಹ ಈಗ ಕಟ್ಟಡಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿ, ಈಗ ರಸ್ತೆಯಲ್ಲಿ ಸಿಗುವಂತಹ ಒಂದು ನೀರನ್ನು ಸಂಗ್ರಹಿಸಿ ಏನು ಮಾಡಬಹುದು, ಹೇಗೆ ಸಂಗ್ರಹಿಸಬಹುದು? ಸರ್, ಖಂಡಿತವಾಗಿ ಅದನ್ನೊಂದು ಚಾನೆಲ್ ಮಾಡಿ, ಈಗ ಅದನ್ನು ಫಿಲ್ಟರ್ ಮಾಡಿ ಅಲ್ಲಲ್ಲಿ ಒಂದು ಫಿಲ್ಟರ್ ಯೂನಿಟ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸ್ವಲ್ಪ ಖರ್ಚಿರ್ಬೋದು ಸರ್, ಅಲ್ಲಲ್ಲಿ ನೀರು ಸಂಗ್ರಹಿಸಿ ನಿಮ್ಮ ರಸ್ತೆ ಮೇಲೆ ಬಿದ್ದ ನೀರನ್ನು ಅದನ್ನೆಲ್ಲ ಸಂಗ್ರಹಿಸಿ ಅದನ್ನು ಫಿಲ್ಟರ್ ಯೂನಿಟ್ ಮುಖಾಂತರ ಬಟ್ ಶುದ್ಧ ಮಾಡಲೇಬೇಕು. ಅಂದರೆ ಎಲ್ಲ ಮಳೆಯ ನೀರನ್ನು ಕೂಡ ಸಂಗ್ರಹಿಸುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಲ್ಲಲ್ಲಿ. ಅದನ್ನು ಮತ್ತೆ ಒಂದು ಚಾನೆಲ್ ಮುಖಾಂತರ ಎಲ್ಲೋ ಮಾಡಿ ಒಂದು ಕೆರೆಗಳಿಗೆ ಪಕ್ಕದ ಕೆರೆಯೋ ಅಥವಾ ಎಲ್ಲೋ ಒಂದು ದೊಡ್ಡ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನೀರನ್ನು ಕಲೆಕ್ಟ್ ಮಾಡೋ ಒಂದು ಯೂನಿಟ್ ಮಾಡಿ ಅಲ್ಲಿ ಕಲೆಕ್ಟ್ ಮಾಡಿ ಶುದ್ಧ ನೀರನ್ನು ಅದನ್ನು ಬಳಸಿಕೊಳ್ಬೋದು. ಅದು ಕುಡಿಲಿಕ್ಕೆ ಆಗದಿದ್ದರೂ ಬೇರೆ ಪರ್ಪಸ್ಗಳಿಗೆ ಖಂಡಿತವಾಗಿ ನಮಗೆ ಇಂಗು ಹಾಗೆ ಮಾಡಬೇಕು. ಖಂಡಿತ ಮಣ್ಣಿನಲ್ಲಿ ಇಂಗಿದಾಗ ಅದು ಬಹುಶಃ ಇನ್ನೂ ಶುದ್ಧ ಆಗ್ತದೆ ಅದು. ಹಾಗಾಗಿ ಮತ್ತು ಸುತ್ತಮುತ್ತಲಿನ ಬಾವಿಗಳಲ್ಲೂ ನೀರಿನ ಮಟ್ಟ ಏರೋದ್ರಿಂದ ಖಂಡಿತವಾಗಿ ರಸ್ತೆ ಮೇಲೆ ಬಿದ್ದ ನೀರು ಸಹ ಸಾಕಷ್ಟು ಮಟ್ಟದಲ್ಲಿ ಹರಿದು ಹೋಗೋದ್ರಿಂದ ಸರ್ ಇದನ್ನು ಖಂಡಿತವಾಗಿ ಉಪಯೋಗಿಸಿಕೊಳ್ಳಲೇಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ಬಹುಶಃ ನಮಗೆ ಬರೀ ರೂಫ್ ಟಾಪ್ ಮಾತ್ರ ಸಾಕಾಗಲಿಕ್ಕಿಲ್ಲ, ಈ ರಸ್ತೆ ಮೇಲೆ ಬಿದ್ದ ನೀರು, ಓಪನ್ ಸ್ಪೇಸ್ ಮೇಲೆ ಬಿದ್ದ ನೀರನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಅಂತರ್ಜಲ ಮರುಪೂರಣ ಮಾಡುವ ನಿಟ್ಟಿನಲ್ಲಿ ಖಂಡಿತ ಯೋಚನೆ ಮಾಡಲೇಬೇಕಾಗಿದೆ. ಈಗ ನೇರವಾಗಿ ಮಳೆ ನೀರನ್ನು ಸಂಗ್ರಹಿಸುವುದಿದ್ರೆ ಹೇಗೆ? ನೇರವಾಗಿ ಅಂತ ಹೇಳಿದ್ರೆ ಸರ್, ಈಗ ಒಂದು ಮಳೆ ಇದು ಮನೆ ಮೇಲೆ ಬಿದ್ದ ನೀರನ್ನು ಸಂಗ್ರಹಿಸೋದು, ಇನ್ನೊಂದು ಓಪನ್ ಸ್ಪೇಸಲ್ಲಿ ಬಿದ್ದ ನೀರನ್ನೆಲ್ಲ ನೀವೊಂದು ಭೂಮಿಗೆ ಇಂಗಿಸುವುದು. ಸರ್, ಈಗ ದೊಡ್ಡ ಒಂದು ಸಂಪಿರ ರೀತಿಯಲ್ಲಿ ಅಥವಾ ಒಂದು ಟ್ಯಾಂಕ್ ರೀತಿಯಲ್ಲಿ ಮಾಡೋದಿದ್ರೆ ಕೂಡ ವ್ಯವಸ್ಥೆ ಮಾಡ್ಕೋಬೋದಾ? ಮಾಡ್ಬೋದು ಸರ್, ಮಾಡ್ಬೋದು. ಅಂತ ಹೇಳಿದ್ರೆ ದೊಡ್ಡ ತುಂಬ ಅಂತ ಹೇಳಿದ್ರೆ ನಗರಗಳಲ್ಲಿ ಅದು ಸ್ವಲ್ಪ ಕಷ್ಟ, ನಿಮ್ಮ ಮನೆಯೆಲ್ಲ ತುಂಬ ಡೆನ್ಸ್ ನೆಟ್ವರ್ಕ್ ಇರೋದ್ರಿಂದ ಬಿಲ್ಡಿಂಗ್ಗಳು ಇದೆಲ್ಲ. ಬಟ್ ಓಪನ್ ಏರಿಯಾದಲ್ಲಿ ಈಗ ಹಳ್ಳಿ ಕಡೆ ಕೆಲವರಿಗೆ ರೈತರಿಗೆ ಒಂದು 2 ಎಕರೆ ಜಾಗ ಇದೆ, 3 ಎಕರೆ
ಜಾಗ ಇದೆ, ಅವರು ಖಂಡಿತ ಸೀರೀಸ್ ಆಫ್ ಇದು ಪಿಟ್ಸ್ ಮತ್ತು ಟ್ರೆಂಚಸ್ ಎಲ್ಲ ಮಾಡಿ ಕಂದಕ್ಕೆಲ್ಲ ನಿರ್ಮಾಣ ಮಾಡಿ ಅಥವಾ ಸೀರೀಸ್ ಆಫ್ ಕೆರೆಗಳನ್ನು ಮಾಡಿ ಅದರಲ್ಲಿ ನೀರು ಕಲೆಕ್ಟ್ ಮಾಡ್ಬೋದು, ಖಂಡಿತವಾಗಿಯೂ ಮಾಡ್ಬೋದು. ಅಥವಾ ದೊಡ್ಡ ಕೆರೆಗಳನ್ನೊಂದು ಅಭಿವೃದ್ಧಿಪಡಿಸ್ಬೋದು. ನಾವೀಗ ಮದಕ ಅಂತ ಎಲ್ಲ ಹೇಳ್ತೇವೆ, ಕೆಲವು ಕಡೆ ಮದಕ ಎಲ್ಲ ಇದೆ, ಅದರಲ್ಲಿ ಖಂಡಿತವಾಗಿಯೂ ಈ ನಿಮ್ಮ ರಸ್ತೆ ಮೇಲೆ ಬಿದ್ದ ನೀರು ಅಥವಾ ಓಪನ್ ಏರಿಯಾದಲ್ಲಿ ಬಿದ್ದ ನೀರನ್ನು ಅದಕ್ಕೆ ಡೈವರ್ಟ್ ಮಾಡಿ, ಬಟ್ ಒಂದು ಇಂಗು ಗುಂಡಿ ಮಾಡಲೇಬೇಕು. ಡೈರೆಕ್ಟ್ ನೀವು ಯಾವುದೇ ಕೆರೆಗೆ ಅಥವಾ ಬಾವಿಗಳಿಗೆ ಡೈರೆಕ್ಟ್ ನೀರು ಬಿಡಬಾರ್ದು, ಯಾಕಂತ ಹೇಳಿದ್ರೆ ಸಿಲ್ಟ್ ಕಲೆಕ್ಟ್ ಆಗ್ತದೆ. ಅದೇ ಥರ ಬೋರ್ವೆಲ್ಗಳಿಗೂ ನೀವು ಕೆಸರು ನೀರನ್ನು ಬಿಡಬಾರ್ದು, ಅದು ಚೌಕ ಇದು ಎಲ್ಲ ಫೋಲ್ಸ್ ತುಂಬಿಕೊಂಡು ಮತ್ತು ಬೋರ್ವೆಲ್ ಅಥವಾ ಮೋಟ್ರ್ ಹಾಳಾಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಶುದ್ಧ ನೀರನ್ನು ಫಿಲ್ಟರ್ ಮಾಡಿಯೇ ಬಿಡಬೇಕು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸಾಕಷ್ಟು ನಾವು ದೇಶ ಅಭಿವೃದ್ಧಿ ಕಂಡಿದೆ, ಬಟ್ ಮಳೆ ನೀರು ಬಗ್ಗೆ ನಾವು ನೀವು ಮುಂದೆ ಫಸ್ಟೇ ಕೇಳಿದ್ರೆ ಇಷ್ಟೆಲ್ಲ ಮಳೆ ಬಂದರೂ ಸಹ ನಾವು ಯಾಕೆ ನೀರಿನ ಶಾರ್ಟೇಜ್, ನಾವು ಇದರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ಇದರ ಜೊತೆಗೆ ನಾವು ಸಮುದ್ರದ ತೀರ ಪ್ರದೇಶದಲ್ಲಿರುವವರು ಅಲ್ಲೂ ಸಹ ಜಾಸ್ತಿ ನೀರನ್ನು ಪಂಪ್ ಮಾಡ್ತಾರೆ, ಬೋರ್ವೆಲ್ಲಿಗೆ ಹೋಗ್ತಾ ಇದ್ದಾರೆ ಇವತ್ತು ನೀರು ಸಮುದ್ರದ ತೀರ ಹತ್ತಿರ ಇರುವವರು. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಉಪ್ಪು ನೀರು ಅವರ ಬಾವಿಯಲ್ಲಿ ಕಲೆಕ್ಟ್ ಆಗ್ತದೆ ಅಥವಾ ಬೋರ್ವೆಲಲ್ಲಿ ಕಲೆಕ್ಟ್ ಆಗ್ತದೆ. ಒಮ್ಮೆ ಉಪ್ಪು ನೀರು ಕಲೆಕ್ಟ್ ಆದರೆ ಅದನ್ನು ಮತ್ತೆ ವಾಪಸ್ ಇದು ಮಾಡೋದು ತುಂಬ ಕಠಿಣ ಕೆಲಸ. ಹಾಗಾಗಿ ನಾವು ಮುಂಚೆನೇ ಯೋಚನೆ ಮಾಡಬೇಕು, ಜಾಸ್ತಿ ಕೆಳಮಟ್ಟದಿಂದ ನೀರನ್ನು ಪಂಪ್ ಮಾಡಬಾರ್ದು. ಓವರ್ ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳ್ತೇವೆ, ನಾವು ಜಾಸ್ತಿ ಜಾಸ್ತಿ ಭೂಮಿಗಿಂದ ನೀರನ್ನು ತೆಗಿತೇವೆ ವಿನಃ ಭೂಮಿಯ ಒಳಗೆ ಕಳಿಸುವಂಥದ್ದು ರೀಚಾರ್ಜ್ ಮಾಡುವ ಬಗ್ಗೆ ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ವೈಜ್ಞಾನಿಕವಾಗಿ ಸಾಕಷ್ಟು ಅಧ್ಯಯನಗಳಾಗ್ತಾ ಇವೆ, ಸಾಕಷ್ಟು ಮಂದಿ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಅವರೆಲ್ಲ ತಂತ್ರಜ್ಞಾನಿಗಳು ವಿಜ್ಞಾನಿಗಳು ಅವರ ಎಲ್ಲ ಸಹಾಯ ತಗೊಂಡು ಬಹುಶಃ ನೀವೊಂದು ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಇದರಿಂದೆಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ನೀರಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಬಹುಶಃ ನೀರಿನ ಪ್ರಾಬ್ಲಮನ್ನು ಖಂಡಿತವಾಗಿ ಸಾಲ್ವ್ ಮಾಡಬಹುದು ಸರ್. ಈ ಫಿಲ್ಟರ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಅಥವಾ ಸೋಸುವಂತಹ ಒಂದು ವ್ಯವಸ್ಥೆ, ಸರಳವಾಗಿ ಇಂಥ ವ್ಯವಸ್ಥೆಯನ್ನು ಕಡಿಮೆ ಖರ್ಚಿನಲ್ಲಿ ಹೇಗೆ ಮಾಡಬಹುದು? ಖಂಡಿತವಾಗಿ ಸರ್, ಈಗ ಕೆಲವು ಫಿಲ್ಟರ್ ಯೂನಿಟ್ಗಳೇ ಸಿಗ್ತವೆ. ನಾನು ಹೇಳಿದೆ ಆ ಪೈಪ್ನಲ್ಲಿ ನಿಮಗೆ ರೂಫ್ ಟಾಪಲ್ಲಿ ಬಂದ ನೀರನ್ನು ಪೈಪ್ನಲ್ಲಿ ಅದರಲ್ಲಿ ಫಿಕ್ಸ್ ಮಾಡ್ತಾರೆ ಔಟ್ಲೆಟಲ್ಲಿ. ಒಂದು ನೀವು ಸ್ವಲ್ಪ ನೀರನ್ನು ಒಂದು ಎರಡು ಮೂರು ಮಳೆಯ ನೀರನ್ನು ಹೊರಗೆ ಬಿಡ್ತಾರೆ, ಮತ್ತು ಉಳಿದ ನೀರು ಆ ಫಿಲ್ಟರ್ ಆಗಿ ನಿಮ್ಮ ಟ್ಯಾಂಕಿಗೆ ಅಥವಾ ಸಂಪಿಗೆ ಹೋಗ್ತದೆ. ಅಥವಾ ಸ್ವಲ್ಪ ಜಾಸ್ತಿ ಮಟ್ಟದ ನೀರು, ಈಗ ನೀವು ಹೇಳಿರೋ ಒಂದು 10,000 ಚದರ ಅಡಿ ಇರೋ ಒಂದು ಬಿಲ್ಡಿಂಗ್ ಅಂದು, ಅದಕ್ಕೆ ಅಷ್ಟು ಸಣ್ಣ ಫಿಲ್ಟರ್ ಯೂನಿಟ್ ಸಾಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಒಂದು ಸಣ್ಣ ಫಿಲ್ಟರ್ ಯೂನಿಟ್, ಒಂದು 10,000 ಟ್ಯಾಂಕ್ ಕೆಪಾಸಿಟಿ ಇರುವ ಟ್ಯಾಂಕ್ ಮಾಡಿದರೆ ಅದರ ಪಕ್ಕದಲ್ಲಿ ಒಂದು ಫಿಲ್ಟರ್ ಯೂನಿಟ್, ಅದರಲ್ಲಿ ಬೇರೆ ಬೇರೆ ಸೈಜಿನ ಬೋಲ್ಡರ್ಸ್, ಪೆಬಲ್ಸ್, ಸ್ಯಾಂಡ್, ಅದಕ್ಕೆ ಮಧ್ಯೆ ಮಧ್ಯೆ ಎಲ್ಲ ನೆಟ್ಲೋನ್ ಮ್ಯಾಶ್ ಆಗಬೇಕು. ಹೌದು, ಹಾಗೆ ಮಾಡಿ ಫಿಲ್ಟರ್ನ ಆದ ನೀರನ್ನು ಸಂಪಿಗೆ ಅಥವಾ ಟ್ಯಾಂಕಿಗೆ ಕಳಿಸಿ ಅದರಲ್ಲಿ ಶುದ್ಧ ನೀರನ್ನು ಶೇಖರಿಸಬಹುದು. ಖಂಡಿತವಾಗಿ ದೊಡ್ಡ ದೊಡ್ಡ ನಗರಗಳ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಸಾಕಷ್ಟು ಮಳೆ ನೀರು ಬರ್ತದೆ, 10,000 ಚದರ ಅಡಿಗಿಂತ ಜಾಸ್ತಿ ಪ್ರದೇಶ ಇರುವಲ್ಲಿ ಈ ಥರ ಫಿಲ್ಟರ್ ಮಾಡಿ ನೀರನ್ನು ಅದನ್ನು ಇಂಗು ಗುಂಡಿಗಳ ಮುಖಾಂತರ ಪಾಸ್ ಮಾಡಿ ಆಮೇಲೆ ಬಾವಿಗೆ ಅಥವಾ ಸಂಪಿಗೆ ಅಥವಾ ಸಂಪ್ ಕಟ್ಬೋದು. ಅವರೊಂದು 50,000 ಲೀಟ್ರಿದ್ದು ದೊಡ್ಡ ದೊಡ್ಡ ಫ್ಲ್ಯಾಟಲ್ಲೆಲ್ಲ ಒಂದು 50,000 100,000 ಲೀಟ್ರ್ ಕೆಪಾಸಿಟಿ ಇತ್ತು, ಸಂಪ್ ಕಟ್ಟೋದು ಒಂದು ದೊಡ್ಡ ಕಷ್ಟ ಅಲ್ಲ. ಅಥವಾ ಇದೊಂದು ಮ್ಯಾಂಡೇಟ್ರಿ ಮಾಡಬೇಕು ಸರ್, ಎಲ್ಲ ಬಹುಶಃ ಬೆಂಗಳೂರಿನಂಥ ನಗರಗಳಲ್ಲಿ ಮನೆ ಕಟ್ಟುವಾಗ ಇದನ್ನು ಇದೆ ಸರ್. ಹಾಗಾಗಿ ಇದನ್ನು ಎಲ್ಲ ಕಡೆಯೂ ಇದೊಂದು ಕಡ್ಡಾಯವಾಗಿ ಮಾಡಬೇಕು ಸರ್. ಹಾಗೆ ಖಂಡಿತವಾಗಿಯೂ ನೀವೊಂದು 50,00,000 ಮನೆಗೆ ಖರ್ಚು ಮಾಡುವಾಗ 1,00,000-2,00,000 ಹೆಚ್ಚು ಖರ್ಚು ಮಾಡಿ ಅಂತರ್ಜಲ ಮರುಪೂರಣ ಮಾಡಿದರೆ ಮುಗಿತದೆ. ಹೌದು, ಖಂಡಿತವಾಗಿ ನಿಮ್ಮ ಮತ್ತು ಸತ್ಯ ಸರ್. ಹಾಗಾಗಿ ಖಂಡಿತವಾಗಿ ಆ ಇದರಲ್ಲಿ ನಾವು ಕಡಿಮೆ ಖರ್ಚಿನಲ್ಲಿ ಈ ಥರ ಒಂದು ಸಂಪ್ ಅಥವಾ ಟ್ಯಾಂಕ್ ಮಾಡಿ ಮನೆ ಒಳಗೆ ಒಂದು ಪ್ರಾವಿಷನ್ ಮಾಡಿಕೊಂಡು ಅಂತರ್ಜಲ ಮರುಪೂರಣಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಈಗಿನ ತಂತ್ರಜ್ಞಾನದಲ್ಲಿ ಅದೆಲ್ಲ ಇವರಿಗೆ ಗೊತ್ತು, ಇಂಜಿನಿಯರ್ಸ್ಗೆ ಗೊತ್ತು ಯಾವ ಥರ ಮಾಡಬೇಕು ಅಂತೇಳಿ. ಖಂಡಿತವಾಗಿಯೂ ಮಳೆ ನೀರು ಕೊಯ್ಲು ಮಾಡಿ ಅಂತರ್ಜಲ ಮಟ್ಟ ಹೆಚ್ಚಿಸಿ ನಮ್ಮ ನೀರಿನ ಈ ತೊಂದರೆಯನ್ನು ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಮಾಡಬಹುದು. ಜನರಲ್ಲಿ ಇನ್ನೂ ಕೂಡ ಒಂದು ರೀತಿಯ ಜಿಜ್ಞಾಸೆ ಇದೆ, ಮಳೆ ನೀರು ಎಷ್ಟು ಶುದ್ಧ, ಅದನ್ನು ಕುಡಿಯುವುದಕ್ಕೆ ಯೋಗ್ಯ ಹೌದೋ ಅಲ್ಲೋ ಅಂತ. ನಮಗೆ ಶುದ್ಧವಾದಂತಹ ನೀರು ಅಂತಂದರೆ ಮಿನರಲ್ ವಾಟರ್ ಅಂತ ನಾವು ಹೇಳುವಂಥದ್ದು, ಬಾಟ್ಲಲ್ಲಿ ಸಿಗುವಂಥ ನೀರು ಮಾತ್ರ ಕಣ್ಣಿಗೆ ಶುದ್ಧವಾಗಿ ಕಾಣ್ತದೆ ಅಂತ ಹೇಳಿ, ಈ ಮಳೆ ನೀರಿನ ಒಂದು ಶುದ್ಧತೆ ಹೇಗೆ? ಖಂಡಿತವಾಗಿ ಮಳೆ ನೀರು ಶುದ್ಧ ಇದೆ ಸರ್. ಯಾಕಂತ ಹೇಳಿದ್ರೆ ನಾನು ಒಂದು ಉದಾಹರಣೆ ಕೊಡಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ದಾವಣಗೆರೆ, ಚಿತ್ರದುರ್ಗ ಅಲ್ಲೆಲ್ಲ ಸುಮಾರು ಮಳೆ ತುಂಬ ಕಡಿಮೆ ಬರುವ ಪ್ರದೇಶ, ಅಲ್ಲೆಲ್ಲ ರೀಚಾರ್ಜ್ ಮಾಡಿದಂದರೆ ಏರ್ ಟೈಟ್ ಆಗಿ ಟ್ಯಾಂಕಿಗೆ ಯಾವುದೇ ಒಂದು ಕಸ ಕಲ್ಮಶ ಹೋಗದಾಗಿ ಮಾಡಿ ಅವರು ಮಳೆ ನೀರು ಕೊಯ್ಲು ಮಾಡಿ ಒಂದು 5 ವರ್ಷದ ಹಿಂದೆ ನೀ ಕಲೆಕ್ಟ್ ಮಾಡಿದ ನೀರನ್ನು ಈಗ ಕುಡಿತಾ ಇದ್ದಾರೆ ಅವರು ಅಂತ ಹೇಳಿದ್ರೆ, ಅವರು ಒಂದು ಚೂರು ಅದಕ್ಕೆ ಏನು ಒಳಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಆಲ್ಗಲ್ ಗ್ರೋತ್ ಏನೇ ಒಂದು ಏರ್ ಟೈಟ್ ಹೌದು ಹಾಗೆ ಏನು ಒಳಗೆ ಹೋಗದ ಹಾಗೆ ಒಂದು ವ್ಯವಸ್ಥೆ ಮಾಡಿ ಅದನ್ನು ಸಹ ಅವರೊಂದು ಬಕೆಟಲ್ಲಿ ಅಥವಾ ಒಂದು ಕೊಡದಲ್ಲಿ ನೀರು ಮೇಲೆ ತೆಗಿತಾರೆ ಕುಡಿಲಿಕ್ಕೆ ಮತ್ತು ಅಡುಗೆಗೆ ಉಪಯೋಗಿಸ್ತಾರೆ. ಇದಕ್ಕೆ ರಾಜಸ್ಥಾನದ ಮಾದರಿಯಾಗಿರಬೇಕು. ಹೌದು, ಖಂಡಿತವಾಗಿ ಸರ್. ಹಾಗಾಗಿ ಖಂಡಿತವಾಗಿಯೂ ಮಳೆ ನೀರು ಶುದ್ಧ ನೀರು, ಅದು ಯಾವಾಗ ಭೂಮಿಯ ಮೇಲೆ ಬೀಳ್ತದೆ ಅಥವಾ ಟೆರ್ರೆಸ್ ಮೇಲೆ ಬಿದ್ದಾಗ ಅಲ್ಲಿಯ ಕಲ್ಮಶಗಳೆಲ್ಲ ಅದರ ಜೊತೆ ಸೇರೋದ್ರಿಂದ ಸ್ವಲ್ಪ ಅದು ಪೊಲ್ಯೂಟ್ ಆಗ್ತದೆ. ಆದರೆ ಆ ಪೊಲ್ಯೂಟ್ ಆದದ್ದನ್ನು ಸಹ ನೀವು ಫಿಲ್ಟರ್ ಯೂನಿಟ್ ಮುಖಾಂತರ ಕಸಕಡ್ಡಿಗಳನ್ನೆಲ್ಲ ಸಪ್ರೇಟ್ ಮಾಡಿ
ಅದನ್ನು ನೀವು ಫಿಲ್ಟರ್ ಮಾಡಿ ನಿಮ್ಮ ಟ್ಯಾಂಕ್ ಅಥವಾ ಸಂಪಿಗೆ ಬಿಡೋದ್ರಿಂದ ಅದು ಶುದ್ಧ ನೀರೇ, ಅದನ್ನು ಖಂಡಿತವಾಗಿಯೂ ಸಾಕಷ್ಟು ದಿವಸಗಳವರೆಗೆ ಉಪಯೋಗಿಸ್ಕೊಳ್ಬಹುದು. ನಾನಾಗಲೇ ಹೇಳಿದ ಒಂದು ಉದಾಹರಣೆ, ಚಿತ್ರದುರ್ಗದಲ್ಲಿ ಕೆಲವು ಕಡೆ 5 ವರ್ಷದ ಹಿಂದಿನ ಮಳೆ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈ ಮಳೆ ನೀರು ಕೊಯ್ಲು ಎನ್ನುವಂಥದ್ದು ಏಕಾಂಗಿಯಾಗಿ ಅಥವಾ ವ್ಯಕ್ತಿಗತವಾಗಿ ಮಾಡುವುದರ ಜೊತೆ ಜೊತೆಗೆ ಒಂದು ರೀತಿಯ ಜನಾಂದೋಲನ ಆಗಬೇಕು ಎನ್ನುವಂಥ ಒಂದು ವಿಚಾರ, ಇದರಲ್ಲಿ ಜನರ ಒಂದು ಪಾಲ್ಗೊಳ್ಳುವಿಕೆ ಎಷ್ಟರ ಮಟ್ಟಿಗೆ ಇದೆ ಹಾಗೂ ಜಾಗೃತಿ ಮೂಡ್ತಾ ಇದೆ ಇವಾಗ? ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜಾಗೃತಿ ಮೂಡ್ತಾ ಇದೆ ಸರ್. ಮುಂಚಿನ ಬಹುಶಃ ಇದಕ್ಕೀಗ ನಮ್ಮ ಕೆಲವು ಕಾಲೇಜುಗಳಲ್ಲಿ, ನಾನು ಮಡಂತ್ಯದಲ್ಲಿ ಒಬ್ಬರು ಪ್ರೊಫೆಸರ್ ಜೋಸೆಫ್ ಅಂತ ಹೇಳಿದ್ದಾರೆ, ಅವ್ರ ಜೊತೆ ನಾನು ಸಾಕಷ್ಟು ಚರ್ಚೆ ಮಾಡಿದ್ದೆ ಎಲ್ಲ. ಹಾಗೆ ಇವತ್ತು ನಾವೊಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬೇಕು ಸರ್. ಈಗ ನೀವೊಂದು ಆಕಾಶವಾಣಿಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದೀರಿ, ಹಾಗೆ ಮೊನ್ನೆ ಮಂಗಳೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಇದು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಕೆಲವರಿಗೆ ಗೊತ್ತಿಲ್ಲ ಇದು ಜಲಮರುಪೂರಣ ಅಂತ ಹೇಳಿರೇನು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿರೇನು. ನಾವು ಇಷ್ಟೆಲ್ಲ ವಿದ್ಯಾವಂತರಾಗಿದ್ದರೂ ಸಹ ಕೆಲವು ಸರ್ತಿ ನಾವು ಅವರನ್ನು ಕನ್ವಿನ್ಸ್ ಮಾಡಿ ಅವ್ರಿಗೆ ಹೇಳಬೇಕು, ಈ ಥರ ಮಳೆ ಬಂದಾಗ ಇಷ್ಟು ಶಾರ್ಟೇಜ್ ಆಗ್ತದೆ, ಇಷ್ಟೆಲ್ಲ ನೀರು ಬಂದದ್ದು ಸೀದಾ ಹರಿದು ಹೋದರೆ ನಿಮ್ಮ ಬಾವಿಯಲ್ಲಿ ಏನು ನೀರು ಜಾಸ್ತಿ ಆಗೋದಿಲ್ಲ, ಹಾಗಾಗಿ ನೀವು ಮಳೆ ನೀರನ್ನು ಕೊಯ್ಲು ಮಾಡುವ ನಿಟ್ಟಿನಲ್ಲಿ ನೀವು ಜಾಸ್ತಿ ವರ್ಕ್ ಮಾಡಬೇಕು ಅಂತ ಅವರಿಗೆ, ಮತ್ತು ಅವರ ಮಕ್ಕಳಿಗೆಲ್ಲ ಒಂದು ಎಜುಕೇಷನ್ ಕೊಟ್ಟು ಈಗ ಇದನ್ನು ಕಡ್ಡಾಯ ಮಾಡಬೇಕು. ನಮ್ಮ ಶಾಲಾ ಕಾಲೇಜಲ್ಲಿ ಮಾದರಿಗಳನ್ನು ಮಾಡಬೇಕು. ಈಗ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಈ ಥರ ಮಾಡುವಂಥದ್ದು ಒಂದು ವ್ಯವಸ್ಥೆ ಮಾಡಿದ್ದಾರೆ, ಜಲಮರುಪೂರಣ ಮಾಡಲೇಬೇಕು ಅಂಥೇಳಿ. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲೂ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಆಗ್ತಾ ಇದೆ ಸರ್, ಕೆಲಸ ಆಗಿದೆ. ಸೊ ಅದೇ ಥರ ಶಾಲಾ ಕಾಲೇಜುಗಳಲ್ಲಿ, ಪ್ರೈಮರಿ ಸ್ಕೂಲ್ಗಳಲ್ಲಿ ಯಾಕಂದರೆ ಒಂದು ಮನೆಯಲ್ಲಿ ಸಣ್ಣ ವಿದ್ಯಾರ್ಥಿಗಳು ಇದರ ಬಗ್ಗೆ ಸಾಕಷ್ಟು ಅವರಿಗೊಂದು ವಿಶೇಷ ಅನುಭವ ಸಿಕ್ಕಿದರೆ, ಮಳೆ ನೀರು ಕೊಯ್ಲು ಹೇಗೆ ಮಾಡಬಹುದು ಅಂತೇಳಿ ಅವರಿಗೊಂದು ಪ್ರಾತ್ಯಕ್ಷತೆ ಅರೇಂಜ್ ಮಾಡಿ, ಸಣ್ಣ ಫಿಲ್ಟರ್ ಯೂನಿಟ್ನಲ್ಲಿ ನೋಡಿ ಇಷ್ಟು ಕೆಸರು ನೀರು ಮೇಲೆ ಹಾಕಿದಾಗ ಇಷ್ಟು ಫಿಲ್ಟರ್ ಯೂನಿಟಲ್ಲಿ ಅದು ಪಾಸಾಗಿ ಈಚೆ ಫ್ರೆಶ್ ನೀರು ಬರೋದು ಹೇಗೆ, ಆ ನೀರನ್ನು ಹೇಗೆ ಉಪಯೋಗಿಸ್ಕೊಳ್ಬೋದು, ಹಾಗೆ ನಿಮ್ಮ ಬಾವಿ ಬೋರ್ವೆಲ್ಗಳನ್ನು ಮರುಪೂರಣ ಮಾಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮಗೆ ತುಂಬ ಅದರದಿಂದ ಅಡ್ವಾಂಟೇಜ್ ಇದೆ ಅಂತ ಹೇಳೋದನ್ನು ನಾವು ಕನ್ವಿನ್ಸ್ ಮಾಡಿ, ಆ ಮಕ್ಕಳು ಅವ್ರ ಮನೆಯವರನ್ನು ಕನ್ವಿನ್ಸ್ ಮಾಡಿದರೆ ಸರ್ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಈ ನೀರಿನ ಶಾರ್ಟೇಜನ್ನು ಒಂದು ಮಟ್ಟದಲ್ಲಾದರೂ ಕಡಿಮೆ ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ತುಂಬ ಆಳದಿಂದ ತೆಗೆದುಕೊಂಡಂತಹ ನೀರು ಅದು ಬೋರ್ವೆಲ್ ಇರಬಹುದು ಅಥವಾ ಬಾವಿಯಲ್ಲೇ ಇರಬಹುದು, ಹಾರ್ಡ್ ವಾಟರ್ ಅಂತ ಹೇಳ್ತೀವಿ ಅಥವಾ ಗಡಸು ನೀರು ಅಂತ ಹೇಳಿ, ಅದಕ್ಕೂ ಒಂದು ಪರಿಹಾರವಾಗಿಯೂ ಕೂಡ ಈ ಮಳೆ ನೀರು ಕೊಯ್ಲು ಆಗ್ತದೆ? ಖಂಡಿತವಾಗಿ ಸರ್, ಖಂಡಿತವಾಗಿ. ಯಾಕಂದರೆ ಅಂತರ್ಜಲ ಮಟ್ಟ ಕೆಳಗೆ ಹೋಗೋದ್ರಿಂದ ನೀವು ಸಾಧಾರಣ ಮೇಲ್ಮಟ್ಟದಲ್ಲಿ ನಿಮಗೆ ನೀರು ಸಾಕಷ್ಟು ಸಿಕ್ಕಿದರೆ ಸರ್, ನೀವು ಈ ಹಾರ್ಡ್ ವಾಟರ್ ಎಲ್ಲ ಸಿಗೋದು ಸಾಕಷ್ಟು ಕೆಳಗಿನ ಲೇಯರಿಂದ, ಫ್ಲೋರೈಡ್ ಮಿಶ್ರಿತ ನೀರೆಲ್ಲ. ಬಟ್ ಇದು ನೀವು ಅಂತರ್ಜಲ ಮರುಪೂರಣ ಮಾಡುವಾಗ ಅದನ್ನು ತಳ್ತದೆ ಕೆಳಗೆ, ಅಂತರ್ಜಲದ ಮಟ್ಟ ಏರುವಾಗ ನಿಮಗೆ ಫ್ರೆಶ್ ವಾಟರ್ನ ಸೋರ್ಸ್ ಜಾಸ್ತಿ ಸಿಗೋದ್ರಿಂದ ನೀವು ಶುದ್ಧವಾದ ನೀರನ್ನೇ ಉಪಯೋಗಿಸ್ತೀರಿ. ಬೋರ್ವೆಲ್ಗಳಲ್ಲಿ ಸಹ ನಿಮಗೆ ಒಂದು ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಇದ್ದರೆ ಸರ್, ಸರ್ಫೇಸ್ ವಾಟರ್ ಆಗಿರ್ಬೋದು ಅಥವಾ ಬಾವಿಯಲ್ಲಿ ಬೋರ್ವೆಲ್ಗಳಲ್ಲಿ ಸಾಕಷ್ಟು ಮೇಲ್ನ ಮಟ್ಟದಲ್ಲಿ ನೀರಿದ್ದರೆ ನೀವು ತುಂಬ ನೀರನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಬೋರ್ವೆಲ್ಗಳು ಸಹ ಒಂದು 500-600 ಅಡಿಗಿಂತ ಜಾಸ್ತಿ ಹೋದಾಗ, ಜಾಸ್ತಿ ಉಪಯೋಗವಾದಾಗ, ಅದಕ್ಕೆ ಜೊತೆಗೆ ನಾವು ಕೆಲವು ವ್ಯವಸಾಯದಲ್ಲಿ ಸಹ ಈಗ ಸ್ಪ್ರಿಂಕ್ಲರ್ ಬಂದಿದೆ, ಡ್ರಿಪ್ ಇರಿಗೇಷನ್ ಬಂದಿದೆ, ಹನಿ ನೀರಾವರಿ, ಈ ಥರದ್ದೆಲ್ಲ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ನಾವು ಸುಮ್ಮನೆ ವಾಟರ್ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಎವಾಪರೇಷನ್ ಲಾಸ್ ಆಗೋದನ್ನೆಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ, ಇದಕ್ಕೆ ಬಹುಶಃ ನಿಮ್ಮ ಆಕಾಶವಾಣಿಯವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದರಿಂದ ಮಕ್ಕಳಿಗೂ ಸಹ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ಅವರು ತಮ್ಮ ಮನೆಯವರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಆ ನಾಲೆಜನ್ನು, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಪಬ್ಲಿಕ್ ಇದರಲ್ಲಿ ಕೈ ಜೋಡಿಸಿದರೆ ಖಂಡಿತವಾಗಿಯೂ ಮಳೆ ನೀರು ಕೊಯ್ಲು ಸಕ್ಸಸ್ ಆದರೆ ಸರ್, ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನೀರಿನ ಪ್ರಾಬ್ಲಮನ್ನು ನಾವು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡ್ಬೋದು. ಅಂತರ್ಜಲ ಮಟ್ಟ ಹೆಚ್ಚಿದಾಗ ನಿಮಗೆ ನೀರಿನ ಅಭಾವ ಎಲ್ಲ ಕಡೆಯೂ ಕಡಿಮೆ ಆಗ್ತಾ ಹೋಗ್ತದೆ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ನೀರಿನ ಸದ್ಬಳಕೆಯ ಬಗ್ಗೆ, ಮಿತ ಬಳಕೆಯ ಬಗ್ಗೆ. ಖಂಡಿತವಾಗಿ ಸರ್, ಇದು ತುಂಬ ಒಳ್ಳೆಯ ಪ್ರಶ್ನೆ. ನೀರನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಕೆಲವು ಸರ್ತಿ ನಾವು ಟ್ಯಾಪ್ ಓಪನ್ ಮಾಡಿಯೇ ಶೇವಿಂಗ್ ಮಾಡುವಾಗ ಅಥವಾ ಬೇರೆ ಇದು ಮಾಡುವಾಗ ಎಲ್ಲ ಟ್ಯಾಪ್ ಓಪನ್ ಮಾಡಿಡ್ತೇವೆ, ನೀರು ಸಾಕಷ್ಟು ಪೋಲ್ ಆಗ್ತದೆ ಅಂತ ಹೇಳಿದ್ರೆ ಎಲ್ಲ ಕಡೆ ನಾವು ನೀರನ್ನು ಕಡಿಮೆ ಉಪಯೋಗಿಸ್ಕೊಳ್ಬೇಕು, ಆದಷ್ಟು ಕಡಿಮೆ. ಅಂತರ್ಜಲ ನಮಗಿವತ್ತು ಬಹಳ ಒಂದು ಪ್ರೀಶಿಯಸ್ ಇದಾಗಿದೆ, ರಿಸೋರ್ಸ್ ಆಗಿದೆ. ಅದನ್ನು ನಾವು ಉಳಿಸುವ ನಿಟ್ಟಿನಲ್ಲಿ ಆದಷ್ಟು ಕಡಿಮೆ ಖರ್ಚು ಮಾಡಬೇಕು. ಮತ್ತು ಮರುಬಳಕೆ ಮಿತ ಬಳಕೆ ಮಾಡಬೇಕು. ಮತ್ತು ಈಗ ವೇಸ್ಟ್ ವಾಟರನ್ನು ಅದನ್ನು ಮತ್ತೆ ಉಪಯೋಗ ಬರುವ ಹಾಗೆ ಅಟ್ಲೀಸ್ಟ್ ಗಾರ್ಡನಿಂಗ್ ಪರ್ಪಸ್ ಅಥವಾ ಬೇರೆ ಕೆಲವು ಪರ್ಪಸ್ಗಳಿಗೆ ಉಪಯೋಗಿಸ್ಕೊಳ್ಬಹುದು ಸರ್, ಕುಡಿಲಿಕ್ಕಲ್ಲದಿದ್ರು. ಹಾಗೆ ಆ ಥರ ಎಲ್ಲ ಸದ್ಬಳಕೆ ಮಾಡುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಮತ್ತು ಆದಷ್ಟು ನಮ್ಮ ದೊಡ್ಡ ದೊಡ್ಡ ಕೈಗಾರಿಕೆಗಳೆಲ್ಲ ನಮ್ಮ ವೇಸ್ಟನ್ನೆಲ್ಲ ಬಿಡ್ತವೆ, ಅದನ್ನು ಪಕ್ಕದ ನದಿಗೆ ಆಗಿರ್ಬೋದು ಅಥವಾ ಸಣ್ಣ ಸ್ಟ್ರೀಮ್ಗಳಿಗೆ ಆಗಿರ್ಬೋದು, ಅವುಗಳು ಟ್ರೀಟ್ ಮಾಡಿ ಅದನ್ನು ಪಕ್ಕದ ಸ್ಟ್ರೀಮ್ಗಳಿಗೆ ಬಿಡಬೇಕು ಅಂತ ಹೇಳುವ ಒಂದು ಕಾನೂನೆಲ್ಲ ಮಾಡಬೇಕು ಸರ್. ಇವತ್ತು
ಸಾಕಷ್ಟು ಪೊಲ್ಯೂಟ್ ಆಗ್ತಾ ಇದೆ, ವಾಟರ್ ಪೊಲ್ಯೂಷನ್ ಅಂತ ಹೇಳ್ತೇವೆ. ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು. ಶುದ್ಧ ನೀರನ್ನು ಪಡೆಯುವ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕು ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹಳ ಸಂತೋಷ ಡಾಕ್ಟರ್ ಗಂಗಾಧರ್ ಭಟ್ ಅವರೇ. ಮಳೆ ನೀರ ಕೊಯ್ಲು ಅಥವಾ ಜಲ ಮರುಪೂರಣದ ಒಂದು ಅಗತ್ಯ ಏನು, ಹೇಗೆ ಮಾಡುವಂತಹದ್ದು, ಏನೇನು ಅನುಕೂಲತೆಗಳಿಗೆ ಯಾವ ಅನಿವಾರ್ಯತೆ ಇದೆ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಮಗೂ ನಮಸ್ಕಾರ ಸರ್.